ಮುಂದಿನ ಭಾಗವಾಗಿ ಶ್ರೀಮತಿ ಸಾವಿತ್ರಿ ಮೇಡಮ್ ಅವರಿಂದ ಪಂಚಮಹಾಭೂತಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್. ಸಾವಿತ್ರಿ ಮೇಡಮ್ ನಮಸ್ತೆ. ಬೇಗನ ಶುಭೋದಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಹಾವತಾರ ಫೌಂಡೇಶನ್ದ ಎಲ್ಲ ಆತ್ಮೀಯ ನನ್ನ ಬಂಧುಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳೊಂದಿಗೆ ಇಲ್ಲಿಯವರಿಗೆ ಅದ್ಭುತವಾದ ಧ್ಯಾನ, ಯೋಗ, ಪ್ರಾಣಾಯಾಮ ಸಾಗಿ ಬಂದು ಅತಿ ಸಂತೋಷದಿಂದ ನಾವು ನೀವೆಲ್ಲರೂ ಭಾಗವಹಿಸಿ ಆನಂದದ ಒಂದು ಅಮೃತವನ್ನು ಉಂಡಂತೆ ನಮಗೆ ಭಾಸ ಆಯಿತು. ಮುಖ್ಯವಾಗಿ ಪತ್ರಿಜಿಯವರನ್ನು ಅನಂತ ಅನಂತ ಕೋಟಿ ಕೋಟಿ ನಮನವನ್ನು ಅರ್ಪಿಸುತ್ತಾ ನಾಗರಾಜ ಗುರುಗಳಿಗೂ ಹಾಗೂ ರಂಗನಾಥ ಗುರುಜಿಗಳಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಇವತ್ತಿನ ದಿನ ಸೀಗೆ ಹುಣ್ಣಿಮೆಯ ಒಂದು ಮಹತ್ವ. ಸೀಗೆ ಹುಣ್ಣಿಮೆ ಇವತ್ತು ಭೂಮಿ ತಾಯಿಯ ಪೂಜೆಯನ್ನು ಮಾಡಿ ಎಲ್ಲಾ ರೈತ ಬಾಂಧವರು ಅವಳಿಗೆ ಶರಣಾಗತಿಯನ್ನು ಅರ್ಪಿಸುತ್ತಾ ಆ ಭೂಮಿ ತಾಯಿ ಯಾವ ರೀತಿ ನಮಗೆ ಒಂದು ಬೆಳೆಯನ್ನು ಕೊಟ್ಟು ಸಮೃದ್ಧವನ್ನು ಮಾಡಿ ಎಲ್ಲರ ಒಂದು ಮಹಾತ್ಮರ ಒಂದು ಕರುಣೆ ಕೃಪಾ ಕಟಾಕ್ಷಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಂಡ ಆ ಭೂಮಿ ತಾಯಿ ಮತ್ತೊಮ್ಮೆ ಮಗದಮ್ಮೆ ಎಲ್ಲರ ಪರವಾಗಿ ಶರಣು ಶರಣಾರ್ಥಿ ಅರ್ಪಿಸುತ್ತ. ಕಾರಣ ಯಾವ ಜನಪದ ಗೀತೆಯಲ್ಲಿ ಹೇಳ್ತಾ ಇರಲ್ಲ ಏನಂತ ಹೇಳಿದ್ರೆ, ಬೆಳಗಾಗೆದ್ದು ನಾನು ಯಾರ್ಯಾರ ನೆನೆಯಲಿ, ಬೆಳಗಾಗೆದ್ದು ನಾನು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿನ ಒಂದರಿಗೆಗಳಿಗೆ ನೆನೆಯಂತ ಹೇಳ್ತಾ ಇದ್ದಾಳ. ಅಂತ ಒಂದು ಭೂಮಿ ತಾಯಿ ಒಂದ ಪಂಚಮಹಾಭೂತಗಳಲ್ಲಿ ಇದು ನಮಗೆ ಇವತ್ತು ಬರುತ್ತದೆ. ಅದಕ್ಕಾಗಿ ಮೊದಲು ಆ ಭೂಮಿ ತಾಯಿಗೆ ನಮನವನ್ನು ಅರ್ಪಿಸುತ್ತಾ ಇವತ್ತಿನ ವಿಷಯಕ್ಕೆ ನಾವು ಪಂಚಭೂತ ಅಂತ ಹೇಳಿ ಒಂದು ವಿಷಯ. ಪಂಚಭೂತ ಅಂದರೆ ಏನು? ಪಂಚ ಅಂದ್ರೆ ಐದು, ಎಲ್ಲರಿಗೂ ಗೊತ್ತು. ಭೂತ ಅಂದರೆ ಏನು ಅಂತ ಸ್ವಲ್ಪ ನಾವು ಪಂಚಭೂತ ನಾವು ಯಾವಾಗ ನಾವು ಈ ಶಬ್ದವನ್ನು ಉಪಯೋಗ ಮಾಡ್ತೀವಿ ಅಂತ ಕೇಳಿದ್ರೆ, ಒಂದು ಮದುವೆ ಅಥವಾ ಕೆಲವೊಂದು ಶುಭ ಸಮಾರಂಭಗಳಲ್ಲಿ ನಾವು ಪಂಚಭೂತ ಸಾಕ್ಷಿಯಾಗಿ ನಾವು ಈ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ ನಾವು. ಆಮೇಲೆ ಇನ್ನೊಂದು ವಿಷಯ, ಯಾರಾದರೂ ಲಿಂಗೈಕ್ಯರಾದಾಗ ಅಂದ್ರೆ ಶರಣು ಬಿಟ್ಟ ನಂತರ ಏನ್ ಹೇಳ್ತೇವೆ, ಈ ಪಂಚಮಹಾಭೂತಗಳಲ್ಲಿ ಲೀನ್ ಆಗಿ ಹೋದ್ರು, ಇವರು ಪಂಚಮಹಾಭೂತಗಳಲ್ಲಿ ಒಂದಾಗಿ ಹೋದ್ರು, ದೇಹವನ್ನು ಬಿಟ್ಟರು ಸಹಿತ ಗಾಳಿ ಗಾಳಿಯನ್ನು ಕೂಡಿತು, ಬೆಳಕು ಬೆಳಕಿನಲ್ಲಿ ಕೂಡಿತು, ಅಗ್ನಿ ಅಗ್ನಿಯಲ್ಲಿ ಕೂಡಿತು ಅಂತ ಈ ರೀತಿ ಪಂಚಮಹಾಭೂತಗಳ ಒಳಗಿದ್ದುದು ಹೊರಗ್ ಒಂದಾದು ಅಂತ ಹೇಳಿಂದ ಒಂದು ಕಡೆ ನಾವು ಕೇಳ್ತೇವೆ. ಅದೇ ಪ್ರಕಾರ ನಮ್ಮ ದೇಹದ ಆಂತರಿಕ ಮತ್ತು ಮೇಲೆ ಪಂಚಮಹಾಭೂತಗಳ ಪರಿಣಾಮಗಳನ್ನು ಇವತ್ತು ನೋಡೋಣ. ಅಂದ ಹೊರಗೆ ನಾವು ಈಗ ಅಗ್ನಿ ಅಂದ್ರೆ ಬಿಸಿಲು ನಾವು ಅನುಭವಿಸ್ತೇವೆ. ಆಮೇಲೆ ಮಳೆ, ಈ ಸದ್ಯ ಮಳೆ ಬರ್ತಾ ಇದೆ ಸಾಕಷ್ಟು, ಅದು ಒಂಥರ ನಮ್ಗೆಲ್ಲ ಇದು ಅನುಭವಕ್ಕೆ ಗೊತ್ತಾಗುತ್ತೆ. ಅದೇ ಪ್ರಕಾರ ಆಂತರಿಕವಾಗಿ ಸಹಿತ ಕೆಲವೊಂದು ಪರಿಣಾಮಗಳು ನಮಗೆ ಮೂಡ್ತವೆ. ಅವು ಯಾವ ರೀತಿ? ಆಕಾಶ, ಭೂಮಿ, ವಾಯು, ಅಗ್ನಿ, ಜಲ ಇವೆಲ್ಲ ಪಂಚಮಹಾಭೂತ ಅಂತ ಹೇಳಿ ನಾವು ಕರಿತೇವೆ. ಪಂಚಭೂತ ಅಂದ್ರೆ ಏನು? ಸಂಸ್ಕೃತದಲ್ಲಿ ಜೀವ ಅಂತ ಹೇಳಿಂದ ಅದಕ್ಕೊಂದು ಹೆಸರು. ಜೀವ ಅಂದ್ರೆ ಏನು? ಆ ಎಲ್ಲ ದೇವತೆಗಳ ಗುರು ಅಂತ ಇಲ್ಲಿ ಒಂದು ವಿಷಯ ಬರ್ತಾ ಇರೋದು. ಹಂಗಾದ್ರ ಮೊದಲು ಆಕಾಶ, ಈ ಸೃಷ್ಟಿಯಲ್ಲಿ ಮೊದಲು ವಿಕಾಸ ಆದದ್ದು ಮೊದಲು ಆಕಾಶ, ಹೌದಾ? 3500 ವರ್ಷಗಳ ಹಿಂದೆ ಆ ವೇದಗಳಲ್ಲಿ ಒಂದು ಏನ ಹೇಳ್ತಾರಲ್ಲ, ಆಕಾಶದಲ್ಲಿ ಮೂರು ಭಾಗಗಳನ್ನಾಗಿ ನೋಡಬಹುದು. ಅಲ್ಲಿ ಉದ್ಭವ ಆಯ್ತು, ಇಲ್ಲಿ ಸ್ಫೋಟ ಆಯ್ತು. 3500 ವರ್ಷಗಳ ಹಿಂದೆ ಸ್ಫೋಟ ಆದ ನಂತರ ಅದನ್ನ ಆಕಾಶದಲ್ಲಿ ಮೂರು ಭಾಗವಾಗಿ ನೋಡಿದ್ರೆ, ಒಂದನೇ ಭಾಗದಲ್ಲಿ ಏನ್ ನಾವು ಆಕಾಶದಲ್ಲಿ ಕಾಣ್ತೀವಿ ಅಂತ ನಾವು ವಿಚಾರ ಮಾಡಿದಾದ್ರೆ, ಸೂರ್ಯ, ಚಂದ್ರ, ನಕ್ಷತ್ರ, ಧೂಮಕೇತು, ಆಮೇಲೆ ಗ್ರಹ, ಉಪಗ್ರಹ ಮೊದಲಾದವನ್ನೆಲ್ಲ ನಾವೆಲ್ಲ ಇಲ್ಲಿ ನೋಡ್ತೇವೆ. ಅದು ಏನಾಗಿರ್ತದೆ, ಒಂದು ಗುರುತ್ವದ ಒಂದು ಶಕ್ತಿ ಸೆಳೆತ ಆಗ್ತದೆ. ಈ ಸೂರ್ಯನ ಒಂದು ವಿದ್ಯುತ್ ಕಾಂತಿಗೆ ಏನದಲ್ಲ, ಆ ಗೋಳ ಭೂಮಿಯ ಒಂದು
ಶಕ್ತಿ ಆ ಕ್ರಿಯಾ ಶಕ್ತಿಗೆ ನಾವು ಏನ್ ಮಾಡ್ತು, ಆ ಕಾಂತೀಯ ಗೋಳ ಪದರಗಳ, ಆ ಪದರಗಳನ್ನ ನಾವು ಆ ಕ್ರಿಯಾಶಕ್ತಿಗೆ ಆಕಾಶ ಆಕಾಶ ಅಂತ ಕರಿತೇವೆ ನಾವು. ಆಮೇಲೆ ಚತುರ್ಭೂತಗಳಾದ ಅದು ಏನಾಯ್ತು ಅಂದ್ರೆ, ಆ ವಾಯು ಅಗ್ನಿ ನೀರು ಮಣ್ಣು ಇವೆಲ್ಲ ಹುಟ್ಟಿರೋದು ಎಲ್ಲಿಂದ ಅಂತ ನಾವು ವಿಚಾರ ಮಾಡಿದಾಗ ಆಕಾಶ ಒಂದರಿಂದ ಹುಟ್ಟಿದ್ರು. ಯಾವುದು? ನಾವೆಲ್ಲ ಅಗ್ನಿ ನೀರು ಮಣ್ಣು ವಾಯು ಇವೆಲ್ಲ ಗಾಳಿ ಇವೆಲ್ಲದಾವಲ್ರವೆಲ್ಲ ಇದು ಆಕಾಶದಿಂದ ಹುಡುಕಿದ. ಅಲ್ಲಿ ಅಡಗಿದ ಒಂದು ಅರ್ಥ ಅಂತ ಕಶಿಂದ ಅಲ್ಲಿಂದ ಸ್ಫೋಟಗೊಂಡ ಕಶಿಂದ ಆರಂಭ ಆಯ ಕಶಿಂದ ಆಕಾಶದಲ್ಲಿ ಇವಾಗ ನೋಡ್ರಿ ಎಷ್ಟು ಗುಡುಗು ಮಿಂಚು ಇವೆಲ್ಲ ಇದೆಲ್ಲ, ಇದೆಲ್ಲ ಎಲ್ಲಿಂದ ಬರುತ್ತೆ? ಆಕಾಶ ಕಾಯಗಳಿಂದ ಮಿಡಿತ ಮಿಡಿತ ಏನಾಗ್ತೈತಲ್ರಿ, ಅದು ನಿರಂತರವಾದ ಶಬ್ದ ಬರ್ತೈತಿ. ಅಂದ್ರೆ ಅದು ಮಿಡಿತ ಅಂದ್ರೇನ ವೈಬ್ರೇಷನ್ ಅಂತ ಹೇಳ್ತಾರಲ್ರಿ. ಅಲ್ಲಿ ಅದ ಆಕಾಶದ ಎರಡನೇ ಹಂತ ಯಾವುದು ಅಂತ ಕೇಳಿದ್ರೆ, ಭೂಮಿಯ ಸುತ್ತಲೂ ಹಬ್ಬಿರುವ ವಾತಾವರಣ. ಈ ಭೂಮಿಯ ಸುತ್ತಲೂ ಏನು ಒಂದು ವಾತಾವರಣ ಇದ್ದಲ್ಲಿ ಅದು ವಾತಾವರಣ ಸುತ್ತೆಲ್ಲ ಹಬ್ಬೈತಿ ನೋಡೋದು. ಆ ವಾತಾವರಣದಲ್ಲಿ ಏನ್ ಹಬ್ಬಿದೆ ಅಂತ ಕೇಳಿದಾಗ ಧೂಳು ಆಮೇಲೆ ಅನಿಲ ಎಲ್ಲ ಕಣಗಳನ್ನ ಹರಡಿರು ಇವೆಲ್ಲ ಶಬ್ದಗಳಿಂದ ಬರ್ತಾವ ನೋಡ್ರಿ. ಅದನ್ನು ನಾವ ಈ ಸದ್ಯ ನಾವು ಮಾತಾಡ್ತೇವೆ, ಮಾತಾಡಬೇಕಾದ್ರೂ ಸಹಿತ ಆ ಕಣಗಳು ಇರಲೇಬೇಕು. ಆ ಕಣಗಳು ಇರೋದ್ರಿಂದ ಈ ಶಬ್ದಗಳ ನಮ್ಮಿಂದ ಹೊರಹೊಮ್ಮತ್ತಾವು. ಅಂದ್ರೆ ಆಂತರಿಕವಾಗಿ ನಮ್ಮಲ್ಲಿ ಏನೇ ಬರಬೇಕಾದ್ರೂ ಸಹಿತ ಪಂಚಮಹಾಭೂತಗಳು ಇದ್ದಾಗ ಮಾತ್ರ ಅವು ನಮಗೆ ಗೋಚರ ಆಗ್ತಾವ ಅಂತ ಹೇಳಿ ನಾವು ವಿಚಾರ ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಇಲ್ದಿದ್ರೆ ನಮ್ಗೆ ಶಬ್ದ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭೂಮಿಯಿಂದ ಮೇಲೆ ಹೋದಂಗೆ ಏನಾಗ್ತೈತ್ರಿ, ಅದು ವಾಯು ಅಂದ್ರೆ ತರಂಗಗಳು ಏನಾಗ್ತಾವು ಕಡಿಮೆ ಆಗ್ತಾವ. ಅದೆಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಆಕಾಶದ ಮೇಲೆ ಅಂದ್ರೆ ನಮ್ಮ ಚಂದ್ರನ ಮೇಲೆ ಹೋದಾಗ ಅಥವಾ ಒಂದು ಎವರೆಸ್ಟ್ ಶಿಖರ ಮೇಲೆ ಹೋದಂಗ ಕೆಲವೊಂದು ವಾಯು ಆಯ್ತು ಶಬ್ದಗಳಾಯ್ತು ಅವೆಲ್ಲ ಕಡಿಮೆ ಆಗ್ತಾ ಆಗ್ತಾ ಬರ್ತಾವ ಅಂತ ಹೇಳ್ಕೊಂಡ್ರೆ ನಾವು ಇಲ್ಲಿ ನಾವು ಕಾಣಬಹುದು ಅಥವಾ ವೀಕ್ಷಿಸಬಹುದು ನಾವೆಲ್ಲ. ಆಮೇಲೆ ಇನ್ನೊಂದು ಇನ್ನು ಮುಂದೆ ಆಕಾಶದ ಮೂರನೇ ಅರ್ಥ ಅಂದ್ರೆ ಯಾವಪ್ಪ ಅಂತ ಕೇಳಿದ್ರೆ, ನಾಲ್ಕು ತತ್ವಗಳಾದಂತ ಅಂದ್ರೆ ಇವೇನದಾವಲ್ರಿ ಪಂಚಮಹಾಭೂತಗಳಲ್ಲಿ, ಅವು ಇನ್ನೊಂದು ಶಬ್ದ ರೂಪ ರಸ ಗಂಧ. ಇವು ಚಲನೆ ಆಗ್ಬೇಕಲ್ರಿ, ಈ ಚಲನೆ ಆಗಲಿಕ್ಕೆ ಇರುವ ಅವಕಾಶ ಏನೈತಲ್ರಿ, ಆ ರಂಧ್ರವನ್ನು ಇನ್ನೊಂದು ಕಡೆ ಆಕಾಶ ಅಂತ ಹೇಳ್ಬೋದು ನಾವು. ಅಂದ್ರೆ ಇದು ನಾವು ಅಂತರಂಗದಿಂದ ನಾವು ವಿಚಾರ ಮಾಡ್ತಾ ಇದ್ದೇವ್ರಿ ನಾವು. ಅನ್ನನಾಳ, ಶ್ವಾಸನಾಳ, ಇಡ, ಪಿಂಗಳ, ಆಮೇಲೆ ಸುಷುಮ್ನ ನಾಡಿ, ಆಮೇಲೆ 72,000 ನಾಡಿಗಳು ಏನದಾವಲ್ರಿ, ಇವೆಲ್ಲ ಪಂಚತತ್ವವನ್ನೆಲ್ಲ ಚಲಿಸಿರ್ತಾವಲ್ರಿ, ಇವುಗೆಲ್ಲಕ್ಕೂ ಒಂದು ರಂಧ್ರ ಇರ್ತದೆ. ಆ ರಂಧ್ರ ಮುಖಾಂತರ ಚಲಿಸಲು ಅಲ್ಲಿ ಪಂಚತತ್ವಗಳು ಇರ್ತಾವ. ಇವೆಲ್ಲ ಏನಾಗ್ತಾವ, ಇವೆಲ್ಲ ಒಂದು ಆಕಾಶದ ಒಂದು ಭಾಗ ಅಂತ ನಾವೆಲ್ಲರೂ ಇಲ್ಲಿ ಹೇಳ್ಬೋದು. ಇದು ಒಂದು ಆಕಾಶದ ಭಾಗ. ಅಲ್ಲಿ ಒಂದು ಶಬ್ದ ಚಲಿಸಬೇಕಾದ್ರೆ ಏನು ಬೇಕು, ಅಲ್ಲಿ ವಾಯು ಬೇಕು. ಶಬ್ದ ಚಲಿಸಬೇಕಾದ್ರೂ ಸಹಿತ ಅಲ್ಲಿ ವಾಯು ಬೇಕು. ಆಮೇಲೆ ಆಕಾಶದಲ್ಲಿರುವಂತ ಎಲ್ಲಾ ಗ್ರಹ ಉಪಗ್ರಹ ನಕ್ಷತ್ರಗಳ ಎಲ್ಲ ತರಂಗದಿಂದ ಸೃಷ್ಟಿಸಿದಂತ ವಾಯುವಿಗೆ ಏನ್ ಬೇಕು, ಶಬ್ದ ಮತ್ತು ಸ್ಪರ್ಶ ತತ್ವಗಳಿವೆ ಇಲ್ಲಿ. ಆಮೇಲೆ ಆಕಾಶ ಮತ್ತು ವಾಯುವಿನ ನಂತರ ಏನ್ ಬರ್ತದ, ಅಗ್ನಿ ಬರ್ತದ. ಆ ಅಗ್ನಿಗೆ ಏನ್ ಬೇಕು, ಶಬ್ದ ಸ್ಪರ್ಶ ರೂಪ ಇವು ತತ್ವಗಳು ಬರ್ಬೇಕು. ಆಮೇಲೆ ವಿಕಾಸ ಗೋತ, ಇದರಲ್ಲಿ ವಿಕಾಸ ಗೋತ 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 ಏನಾಗ್ತೈತಿ, ಅಲ್ಲಿ ಜಲ ಅಂದ್ರೆ ಅಲ್ಲಿ ಜಲಕ್ಕೆ ಏನೈತೆ, ಅಲ್ಲಿ ಆ ಶಬ್ದ ಸ್ಪರ್ಶ ರೂಪ ರಸದ ತತ್ವಗಳಿವೆ. ಅವುಗಳ ನಂತರ ವಿಕಾಸಗೊಂಡಿರುವಂತ ಮಣ್ಣು ಅಂದ್ರೆ ಭೂಮಿ ಅಂತ ಏನೈತಿಲ್ಲ, ಅಲ್ಲಿ ಶಬ್ದ ಮತ್ತು ಸ್ಪರ್ಶ ರೂಪ ರಸ ಗಂಧ ಐದು ತತ್ವಗಳು ಬರಲಿಲ್ಲ ಒಂದು ಕಣ್ಣು ನೋಡ್ರ. ಅಂದ್ರೆ ಈಗ ಒಂದು ನಿಮ್ಗೆ ತಿಳಿಯುವಂತೆ ಒಂದು ಸಂಕ್ಷಿಪ್ತದಲ್ಲಿ ಹೇಳಬೇಕಾದ್ರೆ ಏನಾಗ್ತೈತಿ, ಇದೊಂದು ಆಕಾಶ. ಈ ಆಕಾಶದ ಒಂದನೇ ಗುಣ ಅಂದ್ರೆ ಅಲ್ಲಿ ಏನೈತಿ, ಅಲ್ಲಿ ಶಬ್ದ ಐತೆ ಅಂತ ಹೇಳ್ಬೋದು. ಆಮೇಲೆ ಮುಂದೆ ಹೋದಂಗೆ ಅಲ್ಲಿ ಏನಾಗಿ ಬಂತು, ವಾಯುವಂಗ ವಾಯು ಬರ್ತೀವಿ. ವಾಯುವಿಗೆ ಎರಡು ಸ್ಥಾನ ಅಲ್ಲಿ, ಅವು ಯಾವುವು, ಶಬ್ದ ಮತ್ತು ಸ್ಪರ್ಶ, ಹೌದಾ. ಆಮೇಲೆ ಮೂರನೇದು ಏನ್ ಬಂತು, ಅಗ್ನಿ ಬಂತು. ಅಗ್ನಿಗೆ ಏನ್ ಬಂತು, ಮೂರು ಗುಣಗಳು ಅಲ್ಲಿ, ಯಾವುದು, ಶಬ್ದ ರೂಪ ಸ್ಪರ್ಶ ಅಲ್ಲಿ ಉಂಟು. ಆಮೇಲೆ ಜಲಾಂಗ, ಅಲ್ಲಿ ಜಲಾಂಗ ಏನೈತಿ, ನಾಲ್ಕು ಗುಣಗಳದಾವ ಇಲ್ಲೆಲ್ಲ. ನಾಲ್ಕು ಗುಣಗಳು ಯಾವುವು, ಶಬ್ದ ರೂಪ ಸ್ಪರ್ಶ ರಸ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೋದಂಗೆ ಅದೇನಾಗುತ್ತದೆ, ಭೂಮಿ ಅಂದ್ರೆ ಮಣ್ಣು. ಇಲ್ಲಿ ಐದು ಗುಣಗಳು,
ಐದು ಅವು ಯಾವುವು ಅಂತ ಕೇಳಿದ್ರ ಶಬ್ದ, ರೂಪ, ರಸ, ಗಂಧ, ಇವೆಲ್ಲ ಐದು ಗುಣಗಳು ಅದರೊಳಗೆ ಅಡಕಾಗಿರೋ. ಈ ಎಲ್ಲಾ ಸಮತೋಲನ ಇದ್ದರೆ ಮಾತ್ರ ನಾವು ನಿರೋಗಿ ಆಗಲಿಕ್ಕೆ ಸಾಧ್ಯ. ಈ ಶರೀರವು ಪಂಚಮಹಾಭೂತಗಳ ಒಂದು ಸಮತೋಲನ ಕಾಯ್ದುಕೊಂಡಾಗ ಮಾತ್ರ ನಮ್ಗೆ ಏನಾಗುತ್ತೆ, ರೋಗದಿಂದ ನಿರ್ಮುಕ್ತ ಆಗುತ್ತದೆ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಏರುಪೇರಾದರೆ, ಈಗ ನೋಡ್ರಿ ಒಂದು ಅಗ್ನಿ ಹೆಚ್ಚಾತಂದ್ರೆ ಹೀಟ್ ಆಯ್ತು, ಉಷ್ಣತೆ ಆಯ್ತು, ಏನೇನೋ ಬಾಯಿಗೆ ಗುರುಳಿ ಏನೇನೋ ಆಗಿಬಿಡ್ತಾವ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಯ್ತು, ಇದನ್ನ ಸಮತೋಲನ ಇಟ್ಟುಕೊಳ್ಬೇಕಾದ್ರ ಪಂಚ ಭೂತಗಳಿಂದ ಏನೈತಿ, ಬಹು ಸೂಕ್ಷ್ಮ ಪಂಚ ತತ್ವಗಳಾದವಲ್ಲವೆಲ್ಲರೇ, ಆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇವೆಲ್ಲ ಏನಾಯ್ತು ಪ್ರಕ್ರಿಯೆಗೊಳ್ತಾವ್ರಲ್ಲ. ಪ್ರಕ್ರಿಯೆಗೊಳ್ಳೋದ್ರಿಂದ ಅದೇನಾಗ್ತೈತಿ, ಅಲ್ಲಿ ಯಾಕೆ ಆಗ್ತದೆ, ಅಲ್ಲಿ ಒಂದು ತರಂಗಗಳು ಅವರೆಲ್ಲ ತರಂಗ. ಈಗ ಹೆಂಗ ನೀರಿನಲ್ಲಿ ಒಂದು ಕಲ್ಲನ್ನು ಎಸೆದಾಗ ತರಂಗಗಳು ಹೇಳ್ತಾವಲ್ಲ, ಇಲ್ಲಿಯೂ ಸಹಿತ ಆ ತರಂಗಗಳು ಎದ್ದ ಕಷಿಂದ ಆ ಪ್ರತಿಯೊಂದು ಚರಾಚರ ವಸ್ತುಗಳೆಲ್ಲವೂ ಪಂಚಭೂತದಿಂದಲೂ ಉದ್ಭವ ಆಗಿಬಿಡ್ತಾವ್ರಲ್ಲರು. ಅದಕ್ಕಾಗಿ ನಾವೆಲ್ಲ ವಿಚಾರ ಮಾಡಿದಾಗ ಆಕಾಶ ತತ್ವ ಏನ್ ಐತಂದ್ರದು, ಅಲ್ಲಿ 8 ಗಂಟೆ ನಿದ್ದೆ ಮಾಡಿ ದೇವಸ್ಮರಣೆ ಮಾಡು ಅಂತ ಹೇಳ್ತಾಯಿದ್ರು. ಅಂದ್ರೆ ಏನಪ್ಪ ಅಂತೇಳಿ, ನಾವು ಆಕಾಶ ತತ್ವ ಅಂತ ನಾವು ಬರೀ ಹೇಳ್ಕೊಟ್ಟು, ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಏನ್ ಮಾಡ್ಬೇಕ್ರಿ, ಭೂಮಿ ತಾಯಿಗೆ ಈ ರೀತಿ ಹಿಂಗೆ ಮಾಡಿ ಕಸಿಂದ ನಾವು ಆ ಭೂಮಿ ತಾಯಿಗೆ ಹಣೆ ಮುಟ್ಟಿ ನಾವು ನಮಸ್ಕಾರ ಮಾಡೋದ್ರಿಂದ ಆ ಭೂಮಿಯಲ್ಲಿರುವಂತ ಶಕ್ತಿ ನಮ್ಮೊಳಗೆ ಬರ್ತಾ ನೋಡ್ರದು. ಯಾವ ರೀತಿ ನಮಗ್ ಗೊತ್ತಿಲ್ಲದ ಬರ್ತಿರೋದು, ಅದು ಮೊದಲು ಭೂಮಿ ತಾಯಿಗೆ ನಮನ, ಆಮೇಲೆ ನಾವು ಹೊರಗೆ ಹೋಗ್ತೇವೆ ಅಥವಾ ಎಲ್ಲೋ ನಮ್ಮ ಅನುಕೂಲ ಇದ್ದಂತೆ ಹಿತ್ತಲದಲ್ಲಿ ಹೋಗ್ಬೋದು, ಅಂಗಡಿಯಲ್ಲಿ ಹೋಗ್ಬೋದು. ಅವಾಗ ಏನು ಕಾಣುತ್ತೆ ನಮಗೆ, ಮೇಲೆ ನೋಡಿದಾಗ ಆಕಾಶ ಕಾಣುತ್ತೆ. ಈಗ ಹೇಳಲ್ರ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಕಾಣಿದಾಗ ಸುಮ್ಮನೆ ನೋಡ್ತಾ ನಿಲ್ಲೋದು, ನಿಂತಾಗ ಏನ್ ಮಾಡ್ಬೇಕು, ಆ ಯಾವ ಆಕಾಶದಲ್ಲಿರುವಂತ ಒಂದು ಶಕ್ತಿ ಏನೈತಲ್ರಿ, ಅಲ್ಲಿ ಗುಣ ಏನೈತಲ್ರಿ, ಇದು ಆ ಗುಣ ನಮ್ಮ ಒಳಗೆ ಇಳಿಬೇಕಾದ್ರ, ನಮ್ಮಲ್ಲೇ ಸಮತೋಲನ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಎರಡೂ ಆ ಕೈಯನ್ನು ಮೇಲೆ ಕೆತ್ತಿ ಆಕಾಶದತ್ತ ಹೀಗೆ ನೋಡ್ತಾ 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 ಆ ಉಸಿರಿನೊಂದಿಗೆ ನಮ್ಮೊಳಗ ಆ ಕೈ ತುಂಬ ಎಷ್ಟು ಸಾಧ್ಯ ಆಗುತ್ತೆ, ಕೈ ತುಂಬ ಆ ಯಾವ ಗುಣಗಳನ್ನೆಲ್ಲ ತೆಗೆದುಕೊಂಡು ಈ ಸಹಸ್ರ ಚಕ್ರದ ಮೇಲೆ ಇಟ್ಟು ನಿಧಾನವಾಗಿ ಈ ರೀತಿ ನಿಂತು ನಿಲ್ತಾ ನಿಲ್ತಾ ಆ ಮೈಯೆಲ್ಲ ಬೀಳು ಉಸಿರನ್ನು ಸುಮ್ಮನೆ ಸ್ತಬ್ಧ ಮಾಡಿಬಿಡೋದ್ರದು. ಸ್ತಬ್ಧ ಮಾಡಿದಾಗ ಆಕಾಶದಲ್ಲಿರುವಂತ ತತ್ವಗಳೆಲ್ಲ ನಮ್ಮ ಒಳಗೆ ಇರೋದಕ್ಕಿಂದ ನಮ್ಮಲ್ಲಿ ಏನಾಗ್ತದ, ಸ್ಪಂದನ ಆಗ್ತದೆ ನೋಡ್ರದು. ನಮ್ ಇಡೀ ಮೈಯೊಳಗಿನ ರೋಮ ರೋಮಗಳೆಲ್ಲ ಆಕಾಶದ ತತ್ವಗಳೊಂದಿಗೆ ಒಂಥರ ರೋಮಾಂಚನ ಆಗುತ್ತದೆ. ಈ ರೀತಿ ಒಂದು ಒಂದು ನಿಮಿಷ ಒಂದರಂತೆ ಬರೀ 3 ನಿಮಿಷ ನಾವು ಬೆಳಿಗ್ಗೆ ಎದ್ದು ನಾವು ಒಂದ್ ಸ್ವಲ್ಪ ಆಕಾಶದ ತತ್ವವನ್ನು ಮೈಯಲ್ಲಿ ಇಳಿಸಿಕೊಂಡದ್ದಾದ್ರ ಒಂದು ಅದ್ಭುತವಾದ ಒಂದು ನಿರೋಗಿ ಆಗಲಿಕ್ಕೇನು ಸಾಧ್ಯ. ಅಷ್ಟೇ ಅಲ್ಲ, ಒಂಥರ ಮನಸ್ಸು ಎಲ್ಲವೂ ಒಂದು ಆನಂದಮಯ ಅನಿಸ್ತದ್ರದು. ಕಾರಣ ಬೆಳಗಿನ ಸಮಯದಲ್ಲಿ ಅಂತೂ ಬಹಳ ಇದಾಗುತ್ತದೆ. ಕಾರಣ ಯಾವ ರೀತಿ ನೋಡ್ರಿ, ಹೊತ್ತಾರೆ ಅದು ಹೇಳ್ರಲ್ರಿ, ಬೆಳಗಿನ ಸಮಯದಲ್ಲಿ ಇನ್ನೂ ಚಿಕ್ಕಿದ್ದಾಗ ಹೆಣ್ಮಕ್ಳು ರಂಗೋಲಿ ಇಡಬೇಕತ್ತಾರೆ, ರಂಗೋಲಿ ಚಿಕ್ಕಿ ಅಂಗಳದಲ್ಲಿ ಇಡಬೇಕತ್ತಾರೆ. ಕಾರಣ ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟೊಂದನ್ನು ಪ್ರಫುಲ್ಲಿತವಾದ ವಾತಾವರಣ ಇರುತ್ತದೆ ನಮ್ಮ ಅಂಗಳದಲ್ಲಿ. ಅಂತ ಅಂಗಳದಲ್ಲಿ ಸುಂದರವಾದ ನಮ್ಮ ಉಸಿರಾಟ, ವಾಯು ಪ್ರತಿಯೊಂದೆಲ್ಲ ನೋಡ್ಬೇಕಾದ್ರೆ ಎಷ್ಟೊಂದು ಅದ್ಭುತ ಇರ್ತದ್ರಿ. ಈಗ ನೋಡ್ರಿ, ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಯಾವುದೇ ರೀತಿಯಿಂದ ರೋಗದಿಂದ ಬಳಲುದಿಲ್ಲ, ಮನುಷ್ಯರಷ್ಟು ಬಳಲುದಿಲ್ಲ. ಕಾರಣ ಆ ಪಂಚಮಹಾಭೂತಗಳಲ್ಲಿನ ಅವತರ ಜೀವನ ಆಗುತ್ತೆ ಅಲ್ರಿ. ನಾವು ಏನ್ ಮಾಡ್ತೀವಿ, ಒಂದು 4 ಗೋಡೆಗಳ ಮಧ್ಯದಲ್ಲಿ ಅವನ್ನೆಲ್ಲ ಮುಚ್ಚಿ ಬಿಟ್ಟಿರ್ತೇವ್ರಿ ನಾವು ಕಿಟಕಿ ಬಾಗಿಲುಗಳನ್ನೆಲ್ಲ. ಸುಂದರವಾದ ಬ್ರಾಹ್ಮಿ ಮುಹೂರ್ತದ ಒಂದು ವಾತಾವರಣ ನಾವು ಸ್ವೀಕರಿಸ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಶರೀರ ರೋಗದ ಗುಡುಗು ಹಾಕ್ತಾ ಇದ್ದವ್ರಿ ನಾವು, ಹೌದಲ್ರಿ. ಈಗ ನೋಡ್ರಿ, ಯಾವುದೇ ರೀತಿಯಿಂದ ಪಶು ಪಕ್ಷಿಗೆ ಏನು ಹಾಸ್ಪಿಟಲ್ಗಳು ಇಲ್ಲವೇ ಇಲ್ಲ, ಇರ್ಬೋದು. ಆ ಯಾವ ಮನುಷ್ಯರ ಜೊತೆಯಲ್ಲಿ ಇರ್ತಾವ, ಅಂದ್ರೆ ಈಗ ದನಕರುಗಳು, ಹಸುಗಳು, ಮೇಕೆಗಳು ಏನು ಇರ್ತಾವಲ್ರಿ, ಆ ಅವ್ರ ಅಂತ ಪ್ರಾಣಿಗಳು ಮಾತ್ರ ಹಾಸ್ಪಿಟಲ್ ಅದಾವ. ಅದೇ ನೋಡ್ರಿ, ಪಕ್ಷಿಗಳು ಎಷ್ಟು ಸುಂದರವಾಗಿ ಆಕಾಶದಲ್ಲಿ ಹಾರಾಡ್ತಾವ್ರದು. ಅಷ್ಟೇ ಅಲ್ಲ, ನಾವು ಬಿಟ್ಟದ್ದನ್ನು ಏನ್ ಮಾಡ್ತಾ ಹೋದು, ಅವು ಸ್ವೀಕಾರ ಮಾಡ್ತಾವ್ರು.
ಹೌದಾ? ಏನೋ ಒಂದ್ ಸ್ವಲ್ಪ ಮುಸುರಿತು, ಪಕ್ಷಿಗಳು ಇಡ್ತೇವ ತಡಿ, ಏನೋ ಸ್ವಲ್ಪ ಅನ್ನ ಹೋಗ್ತಾ ಇದೆ, ಸ್ವಲ್ಪ ಹಳಸಿದ ಅಂತ ಹೇಳಿ ಕೃಷ್ಣ ಒಂದು ಪಕ್ಷಿ ಹೊಡ್ತ ನೋಡು. ಅಂತ ನಮಗ್ ಬೇಡವಾದದನ್ನ ತಿಂದು ಆರು ಸಹಿತ ಎಷ್ಟು ಸ್ವಚ್ಛಂದವಾಗಿ ಅದಾವ ನೋಡ್ರಿ. ಯಾಕೆ ಈ ರೀತಿ ಅದಾವ? ಸ್ವಲ್ಪ ನಾವು ವಿಚಾರ ಮಾಡಿದಾಗ ನಾವ ಪಂಚಮಹಾಭೂತಗಳನ್ನ ಸರಿಯಾಗಿ ನಾವ ಬಳಸ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ. ಬರೀ ಇದೊಂದು ಏನಾಗ್ತದ, ಆಕಾಶ ತತ್ವದಕ್ಕಾಗಿ ನಾನು ಈ ಸದ್ಯ ನಾನು ಹೇಳ್ತಾ ಇದ್ದೇವೆ. ನಾವೆಲ್ಲರೂ ಏನ್ ಮಾಡ್ಬೇಕು, ಆಕಾಶದ ಒಂದು ತತ್ವಗಳನ್ನೆಲ್ಲ ನಮ್ಮೊಳಗೆ, ಈಗ ಒಂದು ಉದಾಹರಣೆ ಹೇಳ್ತೇನ್ರಿ. ಇದು ಈ ಐದು ಬೆರಳಿನಲ್ಲಿ ಐದು ತತ್ವದವ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಹಲವಾರು ಸಲ ನಮ್ಮ ರಂಗನಾಥ ಗುರುಜಿಯವರಾಗ್ಲಿ, ಆಮೇಲೆ ನಾಗರಾಜ ಗುರುಜಿಯವರೆಲ್ಲ ಹೇಳಿದ್ದಾರೆ. ಅದು ಮತ್ತೊಂದು ಸಲ ನಿಮಗೆಲ್ಲ ಜ್ಞಾಪಿಸಬೇಕಾದ್ರೆ, ಈ ಐದು ಬೆರಳಿನಲ್ಲಿ ಐದು ತತ್ವಗಳು ಯಾವ ರೀತಿ ಅಡಕಾಗಿದಾವ? ಇದು ಯಾವ ಬೆರಳು ಅಂತ ಸ್ವಲ್ಪ ಮಾಡಿದ್ರೆ ನಾವು ಹೆಬ್ಬೆರಳು ಅಂತ ಹೇಳ್ಬೋದು. ಹೌದಾ? ಈ ಹೆಬ್ಬೆರಳು ಇದು ಯಾವ ಇದು? ಇದು ಪೃಥ್ವಿ ಇದೆ ತತ್ವ, ಪೃಥ್ವಿ ಅಂಗ ಇದು. ಆಮೇಲೆ ಪೃಥ್ವಿಯಲ್ಲಿ ಯಾವ ಗುಣ ಅಡಗಿದೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ, ಪೃಥ್ವಿ ಸಹನತೆ ನೋಡ್ರಿ. ಭೂಮಿ ತಾಯಿ ಎಷ್ಟು ಸಹನತೆ ಯಾರಿಗಿದ್ದಿರದು, ಎಷ್ಟೊಂದು ಸಹನತೆ ಇದೆಲ್ರಿ. ಇದು ಅಂತ ಸಹನ ಗುಣವು ನಮ್ಮೊಳಗೆ ಇಳಿದು ಬರಬೇಕಾದ ನಾವು ಈ ಹೆಬ್ಬೆರಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಅಂತರಂಗದಲ್ಲಿ ಪಂಚಮಹಾಭೂತಗಳಲ್ಲಿ ಒಂದಾದ ಪೃಥ್ವ್ಯಾಂಗ ನಮಗೆ ಉಪಯೋಗ ಮಾಡಿಕೊಳ್ಳಲು ಸಾಧ್ಯ ಆಗಬೇಕಾದ್ರೆ ನಾವು ಏನು ಮಾಡ್ಬೇಕಂತ ಮತ್ತೆ ನಾನು ಮುಂದೆ ಹೇಳ್ತೀನಿ. ಆಮೇಲೆ ಮುಂದಿನ ಬೆರಳು ಇದು ಯಾವುದು? ತೋರು ಬೆರಳು. ಹೌದಾ? ಈ ತೋರು ಬೆರಳಿನಲ್ಲಿ ಯಾವ ಪಂಚಮಹಾಭೂತಗಳು ಹೇಳಿದ ಗೊತ್ತಾ? ವಾಯುವ್ಯಾಂಗ. ಯಾವುದಿದು? ವಾಯುವ್ಯಾಂಗ. ಈ ವಾಯುವ್ಯಾಂಗ ಅಂತ ಕೇಳಿದ್ರೆ ಇದು ಯಾವ ರೀತಿ ವಾಯು ಇರ್ತದೆ? ವೇಗ ನೋಡ್ರಿ. ನಾವು ಏನಾದ್ರೂ ತೋರಿಸಬೇಕಾದ್ರೆ ಅಲ್ಲಿ ಮರದಲ್ಲಿ ಹಣ್ಣು ಅಲ್ಲಿದೆ, ಈ ನಕ್ಷತ್ರ ಇಲ್ಲಿದೆ, ಏನಾದ್ರೂ ತೋರಿಸ್ಬೇಕಾದ್ರೆ ಹೀಗ 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 ಅಂತ ತೋರಿಸೋದಿಲ್ಲ ನಾವು. ಯಾವ ಬೆರಳನ್ನು ನಾವು ಮುಂದೆ ಮಾಡ್ತೀವಿ? ಈ ಬೆರಳನ್ನೇ ಮುಂದೆ ಮಾಡಿ ಹೀಗೆ ಅಂತ ನಾವು ತೋರಿಸ್ತೇವೆಲ್ಲರದು. ಅದಕ್ಕಾಗಿ ವಾಯು ತತ್ವ ಈ ಬೆರಳಿನಲ್ಲಿ ಅಡಕವಾಗಿದೆ. ಈ ವಾಯುಗುಣ ನಾವು ವೇಗವನ್ನು ನಮ್ಮೊಳಗೆ ಇಳಿಸಿಕೊಳ್ಳಬೇಕಾದ್ರೆ ಇದನ್ನು ನಾವು ಸರಿಯಾಗಿ ಬೆರಳನ್ನು ಉಪಯೋಗ ಮಾಡಿಕೊಂಡರೆ ಮಾತ್ರ ನಮಗೆ ನಮ್ಮ ಒಳಗೆ ಇಳಿದು ಬಿಡ್ತದೆ ವಾಯು ತತ್ವ. ಹೌದಾ? ಆಮೇಲೆ ಇನ್ನೊಂದು ಮುಂದಿನ ಯಾವುದಿದು? ನಡುಬೆರಳು. ನಡುಬೆರಳು ಯಾವುದಿದು? ಆಕಾಶಾಂಗ. ಇದರಲ್ಲಿ ಆಕಾಶ ತತ್ವ ಅಂದ್ರೆ ಏನು? ಆಕಾಶ ಏನ್ ಅಡಗಿದ ಗುಣ ಅದರಲ್ಲಿ? ವಿಶಾಲತೆ ನೋಡ್ರಿ. ಆಕಾಶದಷ್ಟು ವಿಶಾಲತೆ ಮತ್ತೆ ಎಲ್ಲಿಯಾದ್ರೂ ಉಂಟಾ? ಆಕಾಶ ಎಷ್ಟೊಂದು ನಮ್ಮ ಮನಸ್ಸು, ನಾವು ವಿಶಾಲ ಮನೋಭಾವ ಉಳ್ಳವರು ಆಗಬೇಕಂತ ಕಿಶಿಂದ ಈ ಆಕಾಶತ್ವ ತತ್ವ ಅಂದ್ರೆ ಈ ನಡುಬೆರಳು ನಮಗೆ ಸೂಚನೆ ಕೊಡುತ್ತದೆ ನೋಡಿ. ಎಲ್ಲರಲ್ಲಿ ಒಂದು ಬೆರಳು ಎತ್ತರವಾಗಿದಲ್ವಾ, ಅದಕ್ಕಾಗಿ ಇದು ಆಕಾಶ ತತ್ವ ವಿಶಾಲ ಮನೋಭಾವವನ್ನು ನಮ್ಮೊಳಗೆ ಮೂಡಿಸುತ್ತೆ ಅಂತ ಕಿಶಿಂದ ನಾವು ಇಲ್ಲಿ ವಿಚಾರ ಮಾಡಬೇಕಾಗ್ತದೆ. ಆಮೇಲೆ ಹಾಗೆ ಮುಂದೆ ಹೋದಾಗ ಇದು ಯಾವುದು? ಉಂಗುರ ಬೆರಳು ಅಂದ್ರೆ ಇದು ಅಗ್ನಿಯಾಂಗ. ಅಂದ್ರೆ ಅಗ್ನಿ ತತ್ವ ಈ ಬೆರಳಿನಲ್ಲಿ ಅಡಕ ಆಗಿದೆ. ಅಗ್ನಿಯಾಂಗ ಅಂದ್ರೆ ಏನಪ್ಪಾ ಅಂತ ಇದು ನೋಡ್ರಿ. ಯಾರಾದ್ರೂ ನಾವು ಇದು ಉಂಗುರ ಅಂದ್ರೆ ರಿಂಗ್ ಅಂತ ಹೇಳ್ತಾರಲ್ಲ, ರಿಂಗ ತೊಡಬೇಕಾದ್ರೆ ಯಾವ ಬೆರಳಿಗೆ ತೊಡ್ತೀವ್ರಿ ನಾವು? ಇದೇ ಬೆರಳಿಗೆ ತೊಡ್ತೇವೆ. ಹೌದಾ? ಹಂಗಾದ್ರೆ ಉಂಗುರು ಅಂದ್ರೆ ಇನ್ನೊಂದೇನು ಅಲ್ಲಿ? ಅಗ್ನಿ ತತ್ವ ತೇಜ. ಅದರಲ್ಲಿ ಯಾವ ಗುಣ ಅಡಗಿದೆ? ತೇಜ. ತೇಜಸ್ಸು ನೋಡು, ಒಂದು ಬೆಂಕಿ ಜಗ 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 ಅಂದ್ರೆ ಎಷ್ಟು ತೇಜ ಉಳಾಡ್ತದೆ. ಬಂಗಾರ, ನಿಜವಾದ ಬಂಗಾರ ಆ ಅಗ್ನಿಯಲ್ಲಿ ಸುಟ್ಟು ಸುಟ್ಟು ಮತ್ತಷ್ಟು ತೇಜ ಉಳೋರಾಗ್ತವಲ್ರಿ, ಅದೇ ಪ್ರಕಾರ ಈ ತೇಜಸ್ಸು ಈ ಬೆರಳಿನಲ್ಲಿ ಅಡಗಿದೆ ಅಂತ ಕೃಷ್ಣ ಈ ಗುಣಗಳು ನಮ್ಮೊಳಗೆ ಇಳಿಯಬೇಕು. ಅಂದ್ರೆ ಇದನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕಂತ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ. ಆಮೇಲೆ ಇನ್ನೊಂದು ಬೆರಳು ಉಳಿತಿದ್ದು ಯಾವುದು? ಕಿರುಬೆರಳು. ಕಿರುಬೆರಳಿನಲ್ಲಿ ಯಾವ ತತ್ವ ಅಡಗಿದೆ? ಜಲತತ್ವ. ಹೌದಾ? ಇದರಲ್ಲಿ ಜಲತತ್ವ. ಜಲದಲ್ಲಿ ಯಾವ ಗುಣ? ತಂಪು. ನೋಡ್ರಿ, ನಮ್ಮ ಶರೀರದಲ್ಲಿ ಒಂದು ತಂಪು ಬೇಕಲ್ವಾ? ಈ ತಂಪು ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ್ರೆ ಈ ಐದು ಪಂಚ ಮಹಾಭೂತಗಳು ನಮ್ಮ ಅಂಗೈಯಲ್ಲಿರುವಂತ ಬೆರಳಿನಲ್ಲಿ ಅಡಗಿದವ. ಇದನ್ನು ನಾವು ಆಂತರಿಕವಾಗಿ ಉಪಯೋಗ ಮಾಡ್ಕೊಳ್ಬೇಕಾದ್ರೆ ನಾವು ಏನೇ ಸ್ವೀಕಾರ ಮಾಡ್ಬೇಕಾದ ಪ್ರಸಾದ, ಊಟ, ನಾಷ್ಟ ಏನು ಮಾಡ್ತೀವಲ್ರಿ, ಈಗೆಲ್ಲ ನಾವು ಸ್ಪೂನ್ ಚಮಚ ಬಳಸ್ತೀವ್ರಿ, ತುಂಬಾ ತಪ್ಪದು.
ಬಹಳ ತಪ್ಪದು. ಸ್ಪೂರ್ಣದಿಂದ ಸ್ವೀಕಾರ ಮಾಡಲೇಬಾರದು. ನೋಡ್ರಿ, ತಾಯಿಯ ಒಂದು ತುತ್ತು ಕೊಡ್ತಾ ಇದ್ದಳು ಅವಾಗ ನಾವು ಚಿಕ್ಕವರಿರ್ಬೇಕಾರ. ಎಲ್ಲರಿಗೂ ನೆನಪಿರಬಹುದು ಆ ತುತ್ತುಗಳಲ್ಲಿ ಏನು ಇರುತ್ತೆ ಅದು. ಆ ಒಂದು ಪ್ರೀತಿ ಇತ್ತಲ್ಲಿ, ಪ್ರೀತಿ ಇತ್ತಲ್ಲಿ, ಆ ಪ್ರೀತಿ ಪಂಚಮಹಾಭೂತಗಳಲ್ಲಿ ಅಡಕಾಗಿ ಅದು ಅಮೃತ ಸಮಾನವಾದ ಪ್ರಸಾದ ನಮ್ಮೊಳಗೆ ಇಳಿತಿತ್ತು. ಅದೇ ಪ್ರಕಾರ ದೇವ ನಾಮ ಸ್ಮರಣೆಯನ್ನು ಮಾಡುತ್ತಾ ಕೆಳಗಡೆನೆ ಕುಂತು ಡೈನಿಂಗ್ ಟೇಬಲ್ ಬೇಡವೇ ಬೇಡ ಇದ್ರೂ ಸಹಿತ ಒಂದು ಕಡೆ ಇಟ್ಟು ಒಂದು ಶಿವ ಮನೋಭಾವದಿಂದ ಆ ಪ್ರೀತಿಯಿಂದ ಆ ಪ್ರಸಾದವನ್ನು ನಾವು ಐದೂ ಬೇರಿಂದ ಹಿಂಗೆ ತುತ್ತು ಮಾಡಿ ನಾವು ಊಟ ಮಾಡೋದರಿಂದ ಏನಾಗುತ್ತದೆ, ಐದೂ ತತ್ವಗಳು ನಮ್ಮ ಒಳಗೆ ಆ ಪ್ರಸಾದದೊಂದಿಗೆ ಇಳಿದು ರಕ್ತದೊಂದಿಗೆ ಏನಾಗುತ್ತದೆ, ನಾವು ನಿರೋಗಿ ಆಯ್ಕೆಯಿಂದ ನಾವು ಪ್ರಸಾದವನ್ನು ಸ್ವೀಕರಿಸಿ ಪ್ರಸನ್ನ ಚಿತ್ತರಾಗುತ್ತೇವೆ ಅಂತ ನಾವು ಒಂದು ಕಡೆ ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ. ಎಷ್ಟೊಂದು ಒಂದು ಮಹತ್ವ ಇತ್ತು ನೋಡ್ರಿ ನಮ್ಮ ಕೈಯೊಳಗೆ ನರೆದು. ನಾವು ಆ ಔಷಧ ಈ ಔಷಧ ಹಾಗೆ ಹೀಗೆ ಇದನ್ನೇ ಮಾಡಲಾರದೆ ನಾವು ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಒಂದು ರೊಡಗೂಡಿ ನಾವು ಏನ್ ಮಾಡ್ಬೇಕು, ನಾವು ಪ್ರಸಾದವನ್ನು ಸ್ವೀಕರಿಸಿ ಮಾಡ್ಬೇಕಾರ ಕೈಯಿಂದನೇ ಮಾಡ್ಬೇಕಂತ ಇವತ್ತಿನಿಂದ ಈ ಕ್ಷಣದಿಂದಲೇ ನಾವು ಏನ್ ಮಾಡ್ಬೇಕು, ನಾವು ನಿರ್ಧಾರ ಮಾಡಿಕೊಳ್ಬೇಕು. ನಾವು ನಿರೋಗಿ ಆಗಬೇಕಾದ್ರೆ ಇದು ಮೊದಲು ಬೇಕು ನೋಡ್ರಿ ನಾವು. ಹೌದಾ, ಪಂಚಮಹಾಭೂತವಂದ ಬಹಳ. ಆಮೇಲೆ ಏನ್ ಹಾಗೆ ಮುಂದೆ ಹೋದಂಗ ಏನಾಗಿಬಿಡುತ್ತೆ ಅಂದ್ರೆ, ಇಂಥ ಪಂಚಮಹಾಭೂತಗಳು ನಮ್ಮಲ್ಲಿ ಅಳವಟ್ಟ ಆದ ನಂತರ ಕೆಲವೊಂದು ನಮ್ಮಲ್ಲಿ ಗುಣಗಳನ್ನು ಸಹಿತ ನಾವು ತಿಳ್ಕೋಬಹುದು. ಆಮೇಲೆ ಮುಂದೆ ಏನಾಗಿಬಿಡುತ್ತೆ ಅಂತ ಕೇಳಿದ್ರೆ, ಚಕ್ರಗಳಲ್ಲಿ ಸಹಿತ ಅಡಕಾಗಿದೆ ನೋಡ್ರಿ ಈ ಪಂಚಮಹಾಭೂತಗಳಲ್ಲಿ. ಇವು ಸಮಾನ ಇರಬೇಕಾದ್ರೆ ನಮ್ಮಲ್ಲಿ ಏನು ಒಂದು ಚಕ್ರಗಳು ಅದಾವಲ್ರಿ, ಒಂದು ಕಡೆ ಒಬ್ಬರು ವಚನನು ಹೇಳಿದಾರದು ಯಾವ ರೀತಿ ವಚನ ಆಯ್ತು ಅಂತ ಹೇಳಿ ನಾನು ಹೇಳಿ, ಪೃಥ್ವಿಯ ನತಿಗಳೇದು ಅಪ್ಪುವಿಲ್ಲ ಅಂದ್ರೆ ಒಂದಕ್ಕೊಂದು ಅದು ಯಾವ ರೀತಿ ಲಿಂಕ್ ಐತೆ ಅಂತ ಹೇಳ್ತಾರ. ಪೃಥ್ವಿಯ ನತಿಗಳು ಏ ನಮ್ ಗಾಳಷ್ಟ ಬೇಕಪ್ಪ, ನಮ್ಗೇನಿದ್ ಭೂಮಿ, ಭೂಮಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನಾ, ಗಾಳಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನಾ, ಬೆಂಕಿ ಇಲ್ಲದೆ ನಮಗೆ ಆಗುತ್ತನಾ, ಆಕಾಶ ಇಲ್ಲದ ಆಗುತ್ತಾ, ಎಲ್ಲವೂ ನಮ್ ಪಂಚಮಹಾಭೂತಗಳು ಸಮಾನ ರೀತಿಯಿಂದ ನಮಗೆ ಬೇಕಾಗುತ್ತೆ. ಹೌದಾ, ಅದರಂತೆ ಪೃಥ್ವಿಯ ನತಿಗಳೆದು ಅಪ್ಪುವಿಲ್ಲ, ಅಪ್ಪುವ ನತಿಗಳೆದು ಅಗ್ನಿ ಇಲ್ಲ, ಅಗ್ನಿಯ ನತಿಗಳೆದು ವಾಯು ಇಲ್ಲ, ವಾಯುವ ನತಿಗಳೆದು ಆಕಾಶ ಇಲ್ಲ, ಆಕಾಶವ ನತಿಗಳೆದು ನಾದವಿಲ್ಲ, ನಾದವ ನತಿಗಳೆದು ಬಿಂದುವಿಲ್ಲ, ಬಿಂದುವ ನತಿಗಳೆದು ಕಳೆ ಇಲ್ಲ, ಕಳೆಯ ನತಿಗಳೆದು ಆತ್ಮವಿಲ್ಲ, ಆತ್ಮವ ನತಿಗಳೆದು ಗುಹೇಶ್ವರ ಎಂಬ ಲಿಂಗವಿಲ್ಲ. ನೋಡ್ರಿ ಆ ಪರಮಾತ್ಮ ಒಂದು ಏನ್ ಬೇಕಾದ ಸಹಿತ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಏನ್ ಬೇಕು ಎಲ್ಲವೂ ಬೇಕೇ ಬೇಕು ಅಂತ ಹೇಳಿ ನಾವು ಇಲ್ಲಿ ವಿಚಾರ ಮಾಡ್ಬೇಕಾರ. ಆಮೇಲೆ ಇನ್ನೊಂದು, ನಾವು ಹೊರಗಡೆ ನಾವು ಕೋಣಿ ಕೂಸ ಏನಂತೇವ್ರಿ ನಾವು ಬೆಳೀತು, ಕೋಣಿ ಕೂಸ ಕೊಳಿತು. ಹೌದಾ, ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ನಾವು ಹೇಳ್ತೇವೆ ನೋಡ್ರಿ ಎಲ್ಲರೂ, ಅದಕ್ಕೆ ಬರೇ ಒಳಗೆ ಒಳಗೆ ನಾವು ಬಹಳ ಮುದ್ದಿನಿಂದ ಜೋಪಾನ ಮಾಡ್ರೆ ಅಲ್ಲಿ ಹಲವು ರೋಗದಿಂದ ಬಳಲ್ತದ್ರಿ ಆ ಮಗು. ಅದೇ ಹೊರಗಡೆ ಬಿಟ್ಟು ಬಿಡೋಣ್ರಿ ನಾವು, ಮಣ್ಣಲ್ಲಿ ಆಡ್ಲಿ, ಕಲ್ಲಲ್ಲಿ ಆಡ್ಲಿ, ರಾಡಿಯಲ್ಲಿ ಆಡ್ಲಿ, ನೀರಲ್ಲಿ ಆಡ್ಲಿ, ಬಿಟ್ರೆ ಏನಾಗ್ಬಿಡ್ತೀವಿ, ಅವರಲ್ಲಿ ಅಂತ ಶಕ್ತಿ ಆ ಗುಣಗಳೆಲ್ಲ ಆ ಮಗುವಿನಲ್ಲಿ ಹೋಗಿ ಅದು ಯಾವುದೇ ರೀತಿಯಿಂದ ರೋಗದಿಂದ ಬಳಲಾರದೆ ಒಂದು ಸದೃಢವಾಗಿ ಬೆಳೆಯುತ್ತದೆ ಆ ಮಗು. ಹೌದಾ, ಅಷ್ಟೇ ಅಲ್ಲ, ಈಗ ನಾವು ನೋಡ್ರಿ ಒಂದು ವಿಚಾರ ಮಾಡ್ರಿ, ಈ ಕುರುಬರು ಅಂತ ನಾವು ಹೇಳ್ತೇವಲ್ರಿ, ಕುರಿ ಕಾಯಲಿಕ್ಕೆ ಅಂತ ಹೋಗ್ತಾರ್ರು. ಕುರಿ ಕಾಯಲಿಕ್ಕೆ ಹೋದಾಗ ಅವ್ರು ಎಷ್ಟು ಗಟ್ಟಿ ಇರ್ತಾರಲ್ರಿ ಅವರು, ಹೆಣ್ಣು ಮಕ್ಕಳಂತೂ ಇಷ್ಟು ಗಟ್ಟಿ ಇರ್ತಾರಲ್ರದು ನೋಡ್ಬೇಕಾರ ಅವರೆಲ್ಲ ಯಾವ ರೀತಿ ಕಾಲಲ್ಲಿ ಚಪ್ಪಲಿ ಇರೋದಿಲ್ರದು, ಭೂಮಿ ಹಾಗೇ ಹೋಗ್ತಿರ್ತಾರ. ಆಮೇಲೆ ಅವ್ರು ಎಷ್ಟೊಂದ ಪ್ರೆಗ್ನೆಂಟ್ ಇದ್ರು ಸಹಿತ ಇವತ್ತನೇ ಡೆಲಿವರಿ ಆದ ಸಹಿತ ಮತ್ತೆ ಮಾರನೇ ದಿನ ಮತ್ತೆ ಅವ್ರ ಕೆಲಸಕ್ಕೆ ತೊಡಗ್ತಾರದು ಅಂದ್ರೆ ಎಂಥ ಒಂದು ಶರೀರ ಅವ್ರದ್ರು. ಯಾಕೆ ನಾವು ಹೀಗೆ, ಅವ್ರು ಯಾಕೆ ಹೀಗೆ ಅಂತ ನಾವು ಕೇಳಿದ್ದಾದ್ರೆ, ಅವ್ರ ಪಂಚಮಹಾಭೂತಗಳು ಬರೀ ಆಹಾರ ಸ್ವೀಕರಿಸೋದಷ್ಟೇ ಅಲ್ಲ, ಪಂಚಮಹಾಭೂತಗಳನ್ನ ಸ್ವೀಕರಿಸಬೇಕ್ರಿ ನಾವು. ಪಂಚಮಹಾಭೂತವನ್ನು ಸರಿಯಾಗಿ ನಾವು ಸ್ವೀಕರಿಸಿದ್ದಾದ್ರೆ ಏನಾಗಿ ಬಿಡ್ತೈತ್ರಿ, ನಾವು ಸದೃಢ ದೇಹಿಗಳು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ಬೇಕಂದ್ರೆ, ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಯಾರು ಕೇಳಿಲ್ಲ? ಪ್ರತಿಯೊಬ್ಬರಿಗೂ ಗೊತ್ತಲ್ರಿ ನೀವು ಯಾವ ರೀತಿ ಮರಗಳನ್ನ ಬೆಳೆಸಿ ಆ ಮರಗಳೊಂದಿಗೆ ಅವಳ ಜೀವನ ಸಾಗ್ತಿತ್ತಲ್ರಿ. ಅಂತ್ಯ ಕಶಿಂದ ಇನ್ನೂ ಅಸಹಿತ ಅವ್ರ ವಯಸ್ಸು ಎಷ್ಟು, 114 ಇರ್ಬೋದಲ್ರಿ ಇದು, ಅಷ್ಟು ಇರ್ಬೋದ್ರು, 114 ವರ್ಷ ಆದ್ರೂ ಸಹಿತ ಇನ್ನೂ ಅವರ ಮುಖದ ಮೇಲೆ ಕಳೆಯನ್ನು ನೋಡ್ರಿ ಎಷ್ಟು ಒಂದು ಇದನ್ನಾಗ್ತದ್ರಿ. ಯಾಕೆ ಈ ರೀತಿ ಆಗಲಿಕ್ಕೆ ಕಾರಣ ಏನು?
ನೋಡ್ರಿ, ನಾವು ಹೋದ್ರ ಸಹಿತ ಯಾವುದೇ ಮರ ಇರಲಿ, ಇವತ್ತು ನೇರಳೆ ಹಣ್ಣಿನ ಮರ ಅಂದ್ರೆ ಬಹಳ ಒಳ್ಳೇದದು. ಆ ಮರಗಳನ್ನು, ಯಾವುದೇ ಮರಗಳನ್ನು ನಾವು ವಾಕಿಂಗ್ ಹೋದಾಗ ಆ ಮರಗಳನ್ನ ನೋಡಿ, ಮರ ಐತಿ ಬಿಡಪ್ಪ ಅಂತ ಹಿಂಗ ನೋಡಿ ಅಲ್ಲಿ ಕುಂತ ಬರೋದಲ್ಲ, ಆ ಮರನ್ನ ತಗೊಂಡ ಕಷ್ಟ ನಾವ್ ಏನ್ ಮಾಡ್ಬೇಕು, ಈ ರೀತಿ ತೆಕ್ಕೆಯಲ್ಲಿ ಹಾಯ್ಬೇಕ್ರಿ. ತೆಕ್ಕೆ ಹಾದ ಕಷಿಂದ ಆ ಕಣ್ಣು ಮುಚ್ಚಿ ಅಲ್ಲೇ ಧ್ಯಾನಾಸಕ್ತರಾಗು. ಆ ಧ್ಯಾನಾಸಕ್ತರಾದಾಗ ಆ ಮರದಲ್ಲಿರುವಂತ, ಆ ಗಿಡದಲ್ಲಿ ಇರುವಂತ ಒಂದ್ ಏನ್ ವಾಸನೆ ಅಥವಾ ಅದರಲ್ಲಿರುವಂತ ಒಂದೇ ಔಷಧ ಗುಣ ನಮ್ಮ ಶರೀರದಲ್ಲಿ ಇಳಿದು ಎಂಥ ಒಂದು ಆನಂದ ಆಗ್ತದೆ, ಸ್ವಲ್ಪ ಅನುಭವಿಸಿ. ಅದನ್ನ ಬರೇ ಹೇಳೋದಕ್ಕಿಂತ ನೋಡ್ರಿ, ನೀವು ಕೇಳೋದಕ್ಕಿಂತರಿ ಎಲ್ಲೇ ನಿಮ್ಮ ಹೊರಗಡೆ ನೀವು ಅಂಗಳದಲ್ಲಿ ಇದ್ರೂ ಚಿಂತಿಲ್ಲ, ಅಂತ ಗಿಡಗಳನ್ನ ಒಂದ್ ಸ್ವಲ್ಪ ನಾವು ಸ್ಪರ್ಶ, ಬರೀ ಸ್ಪರ್ಶ ಅಂದ್ರೆ ಹೀಗಲ್ಲ, ಪೂರ್ಣ ತೆಕ್ಕೆ ಇದನ್ನ ಹಿಡ್ಕೊಂಡು ಹಿಂಗೆ ತೆಕ್ಕೆ ಹಾಯ್ಬೇಕ್ರದು. ತೆಕ್ಕೆ ಹಾದ ಕಷಿಂದ ಒಂದು ಏಕಾಂತವಾಗಿ ನಮ್ಮ ಉಸಿರಿನೊಂದಿಗೆ ಧ್ಯಾನದಲ್ಲಿ ನಿಂತು ನಾವು ಮಾಡಿದ್ದಾದ್ರ ಎಂತ ಆನಂದ ಅನುಭೂತಿ ಆಗುತ್ತೆ ನೋಡ್ರಿ. ಆಯ್ತು ಅಷ್ಟೇ ಅಲ್ಲ, ಆಮೇಲೆ ನಾವು ಹೋಗ್ತಾವ್ರಿ, ಏ ಸಣ್ಣ ಗಿಡಗಳು ಅದಾವು, ಆ ಎಲೆಗಳು, ಆ ಪ್ರತಿಯೊಂದು ಎಲೆಗಳನ್ನು ನೋಡೋಣ್ರಿ ನಾವು. ಆ ಎಲೆಗಳನ್ನು ನೋಡ್ತಾ 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 ಎಷ್ಟೊಂಥರ ನೋಡ್ರಿ, ಹಸಿರು ಎಲೆ ಕಣ್ಣಿಗೆ ಬಹಳ ಒಂದು ಒಳ್ಳೇದ್ರದು. ಆ ಎಲೆಯ ಮೇಲೆ ಇರುವಂತ ಗೆರೆಗಳನ್ನು ವೀಕ್ಷಣೆ ಮಾಡೋಣ್ರಿ ನಾವು. ಆ ಗೆರೆಗಳನ್ನು ವೀಕ್ಷಣೆ ಮಾಡ್ತಾ ಮಾಡ್ತಾ ಒಂದು ಎಲೆ ಇದ್ದಂತೆ ಮತ್ತೊಂದು ಎಲೆ ಇರಲಾರದು. ಬರೇ ಅದರ ಆಕಾರ ಅಷ್ಟೇ ಅಲ್ಲ, ಅದರ ಬಣ್ಣ ಅಷ್ಟೇ ಅಲ್ಲ, ಅದರ ಅದ್ಭುತವಾದ ಒಂದ್ ಏನ ವಾಸನೆ, ಆ ತರದ ಒಂದೇನು ಒಂದ್ ಆಕರ್ಷಣೆ ನಮ್ಮ ಕಣ್ಣಿನಿಂದ ಮೂಗಿನಿಂದ ನಮ್ಮ ಪಂಚ ಮಹಾಭೂತಗಳ ಅದರಿಂದ ನಾವು ಸ್ವೀಕಾರ ಮಾಡಿದ್ದಾದ್ರ ಅದರಲ್ಲಿ ಸಹಿತ ಅದ್ಭುತವಾದ ಅನುಭವವನ್ನು ನಾವು ಪಡಿತೇವೆ ಅಂತ ನಾನು ಇಲ್ಲಿ ಹೇಳ್ತೇನೆ ಅಂತದ್ದು ಅಷ್ಟೇ ಅಲ್ಲ. ಹಾಗೆ ಮುಂದೆ ನಾವು ಹೋದ ಎಂದು ಕೇಳಿದಾಗ ನಾವು ಕೇನಲ್ರಿ, ಈಗ ಆ ಚಕ್ರಗಳು ಸಹಿತ ಇವನ್ನೆಲ್ಲ ನಾವು ವಿಚಾರ ಮಾಡ್ಬೇಕಾಯ್ತ. ಆಧಾರ ಚಕ್ರದಲ್ಲಿ ಯಾವುದೈತಿ ಅಂತ ಕೇಳಿದ್ರೆ ಪೃಥ್ವ್ಯಾಂಗ. ಆಧಾರ ಚಕ್ರದಲ್ಲಿ ಪೃಥ್ವ್ಯಾಂಗ ಅಡಕ ಆಗಿದೆ, ಯಾಕಂದ್ರೆ ನಾವು ಪೃಥ್ವಿ ಇಲ್ದ ಅಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಅದೇ ಪ್ರಕಾರ ಸ್ವಾದಿಷ್ಠಾನ ಚಕ್ರದಲ್ಲಿ ಅಗ್ನ್ಯಾಂಗ, ಅಗ್ನಿ ತತ್ವ. ಸ್ವಾದಿಷ್ಠಾನ ಚಕ್ರದಲ್ಲಿ ಅಗ್ನ್ಯಾಂಗ, ಆಮೇಲೆ ಮಣಿಪೂರಕ ಚಕ್ರದಲ್ಲಿ ಯಾವುದು ಜಲಾಂಗ, ಇಲ್ಲ ಸಾರಿ ಅದ ಜಲಾಂಗ ಎಲ್ಲಿ ಬರುತ್ತೆ ಅಂತ ಕೇಳಿ, ಸ್ವಾದಿಷ್ಠಾನ ಚಕ್ರದಲ್ಲಿ ಜಲಾಂಗ ಬರುತ್ತೆ. ಮೊದಲೇದು ಆಧಾರ ಚಕ್ರದಲ್ಲಿ ಪೃಥ್ವ್ಯಾಂಗ, ಆಮೇಲೆ ಸ್ವಾದಿಷ್ಠಾನ ಚಕ್ರದಲ್ಲಿ ಜಲಾಂಗ, ಆಮೇಲೆ ಮಣಿಪೂರಕ ಚಕ್ರದಲ್ಲಿ ಅಗ್ನ್ಯಾಂಗ. ಇಲ್ಲಿ ಮಣಿಪೂರ ಚಕ್ರದಲ್ಲಿ ಅಗ್ನಿ ತತ್ವ ಇತ್ತು, ಹೌದಾ? ಆಮೇಲೆ ಅನಾಹತ ಚಕ್ರದಲ್ಲಿ ತೇಜಾಂಗ, ವಿಶುದ್ಧಿ ಚಕ್ರದಲ್ಲಿ ವಾಯುವ್ಯಾಂಗ, ಆಮೇಲೆ ಆಜ್ಞಾ ಚಕ್ರದಲ್ಲಿ ಆಕಾಶಾಂಗ, ಆಮೇಲೆ ಸಹಸ್ರಾರ ಚಕ್ರದಲ್ಲಿ ತ್ಯಾಗಾಂಗ, ಶಿಖಾ ಚಕ್ರದಲ್ಲಿ ಭೋಗಾಂಗ, ಆಮೇಲೆ ಪಶ್ಚಿಮ ಚಕ್ರದಲ್ಲಿ ಯೋಗಾಂಗ. ಈ ರೀತಿ ಬರೇ ನಾವು ಪಂಚಮಹಾಭೂತಗಳ ಬಗ್ಗೆ ನಾವು ಸಂಪೂರ್ಣ ನಮ್ಮಲ್ಲಿ ಅಳವಡಿಸಿಕೊಂಡದ್ದಾದ್ರ ಮುಂದಿನ ಆ ಅಂಗಗಳನ್ನು ಅಂದ್ರೆ ಏನಲ್ರಿ ಮುಂದಿಂದ ಆತ್ಮಾಂಗ, ಆಮೇಲೆ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ಇವು ಸಹಿತ ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಆಮೇಲೆ ಇನ್ನು ಹಾಗೆ ಮುಂದೆ ಹೋದ್ರೆ ಈ ಚಕ್ರದಲ್ಲಿ ಸರಿಯಾಗಿ ನಮಗೆ ಆ ಪಂಚಮಹಾಭೂತಗಳಲ್ಲಿ ನಾವು ಲೀನ್ ಆಗದೇ ಇದ್ರೆ ಏನ್ ಆಗುತ್ತೆ ಅಂತ ಹೇಳಿಕಂದ ಸ್ವಲ್ಪ ನಾವು ವಿಚಾರ ಮಾಡೋದು. ಇದು ಮೂಲ ಆಧಾರ ಒಂದು ಸಮತೋಲನ ಆಗದೇ ಇದ್ರೆ ಏನ್ ಸಮಸ್ಯೆಗಳು ಆಗ್ತಾವ ನಮಗ ಅಂತ ಕೇಳಿದ್ರೆ ಅಲ್ಲಿ 206 ಎಲುವುಗಳು ಅದಾವ್ರಿಗೆ. ಆ ಎಲುವುಗಳು ಏನಾಗ್ತೈತಿ, ಅವೆಲ್ಲ ಸಮಸ್ಯೆ ಆಗ್ತಾವ. ಆಮೇಲೆ ನಮಗೆ ದಪ್ಪ ಆಗ್ತೀವ್ರಿ ನಾವು, ಅಂದ್ರೆ ನಾವು ಏನ್ ಮಾಡ್ತೀವಲ್ರಿ ಅದಕ್ಕಿಂತ ಸಹಿತ ನಾವು ದಪ್ಪ ಆಗಲಿಕ್ಕೆ. ಆಮೇಲೆ ನಮ್ಮ ಒಳಗೆ ಏನಾಗ್ತೈತಿ, ನಿರಾಶೆ, ಒಂಥರ ಒತ್ತಡ, ಏನಿದ್ರು ಸಹಿತ ನಮಗೆ ಸಹನತೆ ಆಗಲ್ಲ, ಒಂದು ಒತ್ತಡಗಳು ಹೆಚ್ಚಾಗಿ ಬಿಡ್ತಾವೆ. ಆಮೇಲೆ ಹತಾಶೆ, ಮನಸ್ಸಿಗೆ ಒಂಥರ ಹತಾಶೆ ಬರ್ತದೆ, ಸದಾ ಕಾಲ ನೆಗಡಿಯಿಂದ ನಾವು ಬಳಲ್ತೀವ್ರಿ ನಾವು. ಆಮೇಲೆ ಗೊಂದಲ, ಏನ್ ಮಾಡಿದ್ರು ಸಹಿತ ಏನೇ ಕೆಲಸ ಮಾಡಿದ್ರೆ ಗೊಂದಲ, ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ. ಮತ್ತೇನಾಗುತ್ತೆ, ಹಣಕಾಸಿನ ತೊಂದರೆಗಳು ಆಗ್ತಾವ. ಎಷ್ಟೇ ದುಡಿದು ಹಣ ಬಂದ್ರೂ ಸಹಿತ ಅಲ್ಲಿ ಏನಾಗ್ತದೆ, ಮತ್ತೆ ಸಮಸ್ಯೆಗಳನ್ನ ಉದ್ಭವ ಆಗ್ತಾವ, ಹಣದ ತೊಂದರೆ ಆಗ್ತದೆ. ಆಮೇಲೆ ಭವಿಷ್ಯದ ಬಗ್ಗೆ ಚಿಂತೆ ಇರುವುದಿಲ್ಲ, ನಾಳೆ ಹೇಗಪ್ಪ ಏನ ಎಂತು ಅನ್ನೋದ್ ಬಗ್ಗೆ ಚಿಂತೆ, ಒಟ್ಟು ಒಂಥರ ಮನಸ್ಸಿಗೆ ಶಾಂತತೆ ಇರುವುದಿಲ್ಲ. ಯಾವಾಗ ಆಧಾರ ಚಕ್ರದಲ್ಲಿರುವಂತ ಈ ಯಾವ ಪೃಥ್ವ್ಯಾಂಗ ಏನೈತಲ್ರಿ, ಇದು ನಮ್ಮಲ್ಲಿ ಒಂದು ಸಮತೋಲನ ಇಲ್ಲದಿದ್ದರೆ, ಅದು ಎಷ್ಟು ಬೇಕು ನಾವು ಅಲ್ಲಿ ಅಷ್ಟು ನಾವು ಇಟ್ಕೊಳ್ಳಲಿಲ್ಲ ಆದ್ರೆ ಇಂಥ ಸಮಸ್ಯೆಗಳು ನಮ್ಮಲ್ಲಿ ಉದ್ಭವ ಆಗುತ್ತವೆ ಅಂತ ಹೇಳ್ಬೋದು.
ಅವನು ಎರಡನೇದ ಸ್ವಾರಿಷ್ಠಾನ ಚಕ್ರ ಅಂತ ಹೇಳಿ. ಅದು ಇಲ್ಲದಿದ್ರೆ ಹೇಗೆ ಆಗ್ತೈತಪ್ಪ ಅಂತ ಕೇಳಿ, ಅಲ್ಲಿ ಜಲಾಂಗ ಜಲ ಒಂದು ತತ್ವ ಏನೈತಲ್ರಿ ಅಲ್ಲಿ ಏನಾಗ್ತೈತಿ, ಒಂದು ಮೂತ್ರಕೋಶದ ಸಮಸ್ಯೆಗಳಾಗ್ತಾರ ಅದು ಸಮತೆ ಇಲ್ಲದಿದ್ರ. ಆಮೇಲೆ ಖುಷಿಯಾಗಿರುವುದಿಲ್ಲ ಅಂದ್ರೆ ಆನಂದನೇ ಇರುವುದಿಲ್ಲರಿ ಮನಸ್ಸಿಗೆ, ಒಂದು ಏನೋ ಒಂಥರ ಬೇಜಾರದ ಜೀವನ ಆಗಿಬಿಡ್ತದ, ಅದಕ್ಕಾಗಿ ನಾವು ಖುಷಿ ಇರೋದಿಲ್ಲ. ಆಮೇಲೆ ಮಾನಸಿಕವಾಗಿ ಗೊಂದಲ ಉಂಟಾಗ್ತಾವ, ಮತ್ತೆ ಮುಂದೆ ಕ್ರಿಯಾಶೀಲತೆ ಇರೋದಿಲ್ಲ. ಆಮೇಲೆ ವಿಶ್ವಾಸ, ಯಾರ ಮ್ಯಾಗೂ ವಿಶ್ವಾಸ ಇರೋದಿಲ್ಲ ನೋಡ್ರಿ, ಅವ್ರು ಒಳ್ಳೇದು ಹೇಳಿ ಸಹಿತ ಅವ್ರಿಗೂ ಸಹಿತ ವಿಶ್ವಾಸ ಇರೋದಿಲ್ಲ. ಆಮೇಲೆ ಅವ್ರಿಗೆ ದುಶ್ಚಟಗಳು, ಯಾವುದನ್ನು ಸ್ವೀಕಾರ ಮಾಡಬೇಕು ಯಾವುದನ್ನ ಮಾಡಬಾರದು, ಅದನ್ನ ಮಾಡಿದ್ರೆ ಏನ್ ಆಗುತ್ತೆ ನಮ್ಮ ಮನಸ್ಸಿಗೆ ಆರೋಗ್ಯ ಮೇಲೆ ಪರಿಣಾಮ ಅಂತ ಹೇಳಿಂದ ಆತರ ಅರಿವು ಇರುವುದಿಲ್ಲ ಅವರಿಗೆ. ಆಮೇಲೆ ಮುಂದೆ ಕಿಡ್ನಿ, ಆಮೇಲೆ ಸುಸ್ತು ಅಂದ್ರೆ ಒಂಥರ ದಣಿವು, ಯಾವಾಗಲೂ ದಣಿವು ಆಗುತ್ತದೆ. ಆಮೇಲೆ ಬಂಜೆತನ ಅಂದ್ರೆ ಮಕ್ಕಳ ಸಮಸ್ಯೆ, ಹಿಂಗೇನೋ ಕೆಲವೊಂದ ಇವೆಲ್ಲ ಸಮಸ್ಯೆಗಳು ಉಂಟಾಗಬೇಕಾದ್ರೆ ನಾವು ಸ್ವಾದಿಷ್ಠಾನ ಚಕ್ರದಲ್ಲಿರುವಂತ ಯಾವ ಜಲಾಂಗವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಬೇಕಂತ ಹೇಳಿ ನಾನು ಇಲ್ಲಿ ಹೇಳ್ಬಿಟ್ಟ. ಅದೇ ಪ್ರಕಾರ ಹಾಗೆ ಮುಂದೆ ಹೋದಂತೆ ಮಣಿಪುರ ಚಕ್ರ, ಮುಂದೆ ಮಣಿಪೂರಕ ಚಕ್ರದಲ್ಲಿ ಒಂದು ಏನಾಗ್ತದೆ ಅಲ್ಲಿ ಸಮಸ್ಯೆ ಅಂತ ಕೇಳಿದ್ರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ಆಗ್ತಾವ ನೋಡ್ರಿ. ಎಲ್ಲ ಅಗ್ನ್ಯಾಂಗ ಅಗ್ನಿ ತತ್ವ ನಮ್ಮಲ್ಲಿ ಸಮತೆ ಇಲ್ಲದಿದ್ರೆ ಹೊಟ್ಟೆಗೆ ಸಂಬಂಧಿಸಿದ ಅಂದ್ರೆ ಲಿವರ ಇವೆಲ್ಲ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟದ್ದೆಲ್ಲ ಸಮಸ್ಯೆ ಉಂಟಾಗ್ತಾವ. ಮುಂದೆ ಅನುಕಂಪ, ಬರೀ ಅನುಕಂಪ, ಇನ್ನೊಬ್ರಿಗೆ ಅಯ್ಯೋ ಪಾಪಲ ಅಯ್ಯೋ ಪಾಪ ಬರೀ ಅನುಕಂಪ ತೋರ್ತಾರ ಅವ್ರಿಗೆ. ಆಮೇಲೆ ನಾವು ಏನದ ನಮ್ಮ ಒಳಗೆ ಎಂಥ ಒಂದು ಶಕ್ತಿ ಅಡಗಿದೆ ಆ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳುವುದೇ ಇಲ್ರಿ ಅದು ಅವರು. ಅದು ಅಗ್ನಿ ತತ್ವ ನಮ್ಮಲ್ಲಿ ಸಮತೆ ಇಲ್ಲದಿದ್ರೆ ಒಂದಕ್ಕೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಸಾಮರ್ಥ್ಯ ಇರುತ್ತದೆ, ಅದನ್ನ ಗುರುತಿಸಿಕೊಳ್ಳೋದಿಲ್ಲ. ಆಮೇಲೆ ಬರೀ ಅವ್ರು ಅಷ್ಟು ಒಳ್ಳೆಯವರದಾರ ಬಿಡ ನಾನೇನು ಬಿಡ, ಅವ್ರು ಹಂಗದಾರ ಬಿಡ ನಾನೇನು ಬಿಡ ಅಂದ್ರೆ ಇನ್ನೊಬ್ಬರೇ ಗ್ರೇಟ್ ಅಂತಾರೆ. ಖರೆ ತಮ್ಮಲ್ಲಿ ಇರುವಂತ ಒಂದು ಏನು ಒಳ್ಳೆಯ ಗುಣಗಳು ಒಳ್ಳೆಯ ಒಂದು ಶಕ್ತಿ ಅಡಕ ಇದಲ್ಲ ಅದರ ಕಡೆ ಗಮನ ಇರುವುದಿಲ್ಲ ಅವರಿಗೆ. ಆಮೇಲೆ ಇವರಿಗೆ ಶುಗರ್ ಅಂದ್ರೆ ಸಕ್ಕರೆ ಕಾಯಿಲೆ ಇರುತ್ತದೆ. ತಮ್ಮಲ್ಲಿ ಇರುವಂತ ಗ್ರೇಟ್ ನಾನು ಒಂದಿಲ್ಲ ಒಂದು ರೀತಿ ನಾನು ಎದೆ ನನ್ನಲ್ಲಿ ಶಕ್ತಿ ಅಂತ ಗುರುತಿಸಿಕೊಳ್ಳಲಾರದಷ್ಟು ಹೇಡಿಗಳಾಗಿ ಬಿಡ್ತಾರೆ. ಯಾವಾಗ ಮಣಿಪೂರಕ ಚಕ್ರದಲ್ಲಿರುವಂತ ಅಗ್ನಿ ತತ್ವ ಸಮತೆ ಇಲ್ಲದೇ ಇದ್ದರೆ ಅಲ್ಲ ಮುಂದಿಂದ ಯಾವುದು ಅನಾಹತ ಚಕ್ರ. ಅನಾಹತ ಚಕ್ರದಲ್ಲಿ ಯಾವ ತತ್ವ ತೇಜಾಂಗ ಅಂತ ಹೇಳಿದಲ್ರಿ, ತೇಜಾಂಗ ಅಲ್ಲಿ ಏನಾಗುತ್ತೆ ಸಮತೆ ಇಲ್ಲದಿದ್ರೆ ಇಲ್ಲಿ ಹಾರ್ಟ್ ಸಮಸ್ಯೆ ಆಗ್ತದೆ. ಅದ್ ಸಮಸ್ಯೆ ಇಲ್ಲದಿದ್ರೆ ಆ ಹೃದಯದಲ್ಲಿ ಒಂದು ಏರುಪೇರು ಆಗ್ತದೆ. ಆಮೇಲೆ ಬಿ ಪಿ, ಬ್ಲಡ್ ಪ್ರೆಷರ, ಅಸ್ತಮಾ, ಕ್ಯಾನ್ಸರ, ಆಮೇಲೆ ಅದೆಲ್ಲ ಮಾಡಿರ್ತಾರ ಯೋ ನಾ ಹೀಗಿದ್ದಿಲ್ಲ ಅಂತ ಒಂಥರ ಪಶ್ಚಾತ್ತಾಪ. ಆಮೇಲೆ ಬಂದ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತನೂ ಬರದೇ ಇದ್ದಂಗೆ ನಾವು ಮಾಡಿಕೊಳ್ಳಬೇಕಂತ ಕೃಷ್ಣ ನಾವು ಇಲ್ಲಿ ನೋಡ್ಬೇಕ್ರಿ. ಅಲ್ಲಿ ಭಾವುಕತೆ ಏನೇ ಇದ್ರೂ ಸಹಿತ ಭಾವುಕತೆ ಆಗಿಬಿಡುದ್ರಿ. ಅಲ್ಲ ಅತಿ ಸೂಕ್ಷ್ಮತೆ, ಯಾರು ಹೇಳಿದ್ರು ಸಹಿತ ಕೇಳುದಿಲ್ಲ, ಯಾರು ಏನು ಹೇಳಿದ್ರು ಸಹಿತ ಕೇಳುದಲ್ಲ, ನನ್ನ ತಂದ ಕರೆ ಅಂತ ಹೇಳುದು, ತಾನೇ ನಾನು ಹೇಳಿದ್ದೆ ಸರಿ ಅನ್ನೋದು ಈ ರೀತಿ ಇರ್ತಾವ. ಅದಕ್ಕಾಗಿ ಅನಾಹತ ಚಕ್ರ ಒಂದು ಸ್ಟ್ರಾಂಗ್ ಇದ್ದವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಿಗೂ ಧನ್ಯತಾ ಭಾವ ಮೂಡಿಸುವಂತ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಅನಾಹತ ಚಕ್ರದಲ್ಲಿ ಇರುವಂತದ್ದನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ ಕಶಿಂದ ನಾವು ಬಳಸಬೇಕು. ಆಮೇಲೆ ವಿಶುದ್ಧಿ ಚಕ್ರ, ವಿಶುದ್ಧಿ ಚಕ್ರದಲ್ಲಿ ಯಾವ ರೀತಿ ಇದನ್ನಾಗ್ತೈತೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಯಾವ ತತ್ವ ವಿಶುದ್ಧಿ ಚಕ್ರದಲ್ಲಿ ವಾಯುವ್ಯಾಂಗ ಅಲ್ಲಿ ಒಂದು ಥೈರಾಯ್ಡ್, ಆಮೇಲೆ ಪಚನ ಶಕ್ತಿ, ತೂಕ ಕಡಿಮೆ ಇರ್ತೈತಿ, ಮಾನಸಿಕ ಒತ್ತಡ ಇರ್ತೈತಿ, ಆಮೇಲೆ ಚಿಂತೆ ಕಡಿಮೆ ಆಗ ಚಿಂತೆ ಚಾಲು ಆಗ್ತೈತಿ, ರಕ್ತದ ಒತ್ತಡ, ಆಮೇಲೆ ಕೊಲೆಸ್ಟ್ರಾಲ ಸಮತೋಲನ ಇರುವುದಿಲ್ಲ, ಅಲ್ಲಿ ಯಕೃತ್ತ ಪರಿಹಾರ ಇವೆಲ್ಲ ಕೆಲವೊಂದು ಏನೈತಿ ಇವೆಲ್ಲ ಮಾನಸಿಕ ಸಮಸ್ಯೆ, ಭಯ ಎಲ್ಲಿ ಹೋದ ಸಹಿತ ಭಯ, ಆಮೇಲೆ ವೇದಿಕೆ ಭಯ. ನಾವು ಇಲ್ಲಿ ಕುಂತ ಕೆಳ ಕುಂತ ನಾವು ಸಾಕಷ್ಟು ಮಾತಾಡ್ತೇವೆ, ಆದ್ರೆ ಒಂದು ವೇದಿಕೆಯನ್ನ ಏರ್ಬೇಕಾದ್ರೆ ಅಲ್ಲಿ ಇನ್ನು ಏರುವಾಗನ ಏನಾಗ್ಬಿಡ್ತೈತಿ ಒಂಥರ ಥರ 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 ಕಾಲು ನಡಗಕ್ಕೆ ಹೇಳ್ತಾವ. ಯಾಕಂದ್ರೆ ಈ ವಿಶುದ್ಧಿ ಒಂದು ಚಕ್ರದಲ್ಲಿ ಒಂದು ನಮ್ಮಲ್ಲಿ ಸಮತೆ ಇಳಿದಿದ್ರೆ ಇಂಥವೆಲ್ಲ ಸಮಸ್ಯೆಗಳನ್ನ ಆಗ್ತಾವು. ಆಮೇಲೆ ಬರೇ ಯಾವ್ದು ಕೆಲವು ನಾಚಿಕೆ ಪಡೋದು, ಏನು ಹೇಳ್ಬೇಕಾದ್ರೆ ಒಂಥರ ನಾಚಿಕೆ ಪಡೋದು, ಇಂಥ ಒಂದು ಕೆಲವೊಂದು ಸಮಸ್ಯೆಗಳ ಅದು ಸಮತೆ ಇಲ್ಲದಿದ್ದರೆ ಇದು ಆಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಅದೇ ಪ್ರಕಾರ ಮುಂದೆ
ಆಜ್ಞಾಚಕ್ರ. ಆಜ್ಞಾಚಕ್ರದ ಒಂದು ಆಲಸ ಮತ್ತೆ ಇಲ್ಲದಿದ್ರೆ ಏನಾಗ್ತೈತೆ ಅಂತ ಕೇಳಿದ್ರೆ ಒಂದು ನಿದ್ರೆ ಸಮಸ್ಯೆ ನೋಡು, ಸರಿಯಾಗಿ ನಿದ್ರೆ ಬರೋದಿಲ್ಲರು. ಆಜ್ಞಾಚಕ್ರ ಯಾವಾಗ ನಾವು ಏಕಾಂತವಾಗಿ ಆಜ್ಞಾಚಕ್ರದೊಂದಿಗೆ ನಾವು ಒಂದು ಆಗ್ತೀವೋ ಆಗ ನಾವು ನಿರೋಗಿಯಾಗಿ ಸರಿಯಾಗಿ ನಿದ್ರೆ ಮಾಡಿದ್ದಾದ್ರೆ ಎಲ್ಲವೂ ಸಮಸ್ಯೆಗಳ ಬಗ್ಗೆ ಇರ್ತಾವ ಅಂತ ಇಲ್ಲಿ ಹೇಳ್ಬಹುದು. ಅಷ್ಟೇ ಅಲ್ಲ, ಸಿಡಿಮಿಡಿ ಒಂದು ಯಾವ್ದು ಕೆಲವೊಂದು ಸಣ್ಣ ವಿಷಯಕ್ಕೂ ಸಹಿತ ಒಂಥರ ಕೋಪ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲಾ ಮೆದುಳ ಕಣ್ಣು ಕಿವಿ ಮೂಗು ಎಲ್ಲಾ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಇದ ಸಮತಿ ಇದ್ರೆ ಅವೆಲ್ಲ ಸಮಸ್ಯೆಗಳೆಲ್ಲ ಹೋಗ್ತಾವ ಅಂತ ಇಲ್ಲಿ ಹೇಳ್ಬಹುದು. ಆಮೇಲೆ ಆ ಸಮತಿ ಇಲ್ದಿದ್ರೆ ದೇವರ ಮೇಲೆ ನಂಬಿಕೆನೆ ಬರೋದಿಲ್ರು, ದೇವರ ದಾನ ಹಾಗದಾನ ಹೀಗದಾನ ಅಂತ ಹೇಳಕ್ ಬರಲ್ಲ. ಆಮೇಲೆ ಯಾವ ಅಧ್ಯಾತ್ಮ ಐತಿ ಬಿಡ, ಎಲ್ಲಿ ದೇವರ ದಾನ ಬಿಡ ಅಂತ ಒಂದು. ಆಮೇಲೆ ತಲೆನೋವು ಸದಾ ಕಾಲ ಯಾವುದರೆ ಒಂದು ಸಮಸ್ಯೆ ಇದ್ರೆ ತಲೆನೋವು ಟೆನ್ಷನ್ ಹೆಚ್ಚಾಗ್ತೈತಿ, ಅಲ್ಲಿ ಗೊಂದಲಗಳನ್ನ ಆಗ್ತೈತಿ. ಏಕಾಗ್ರತೆ ಬ್ಯಾಲೆನ್ಸ್ ಅಂದ್ರೆ ನಮ್ಮ ಮನಸ್ಸು ನಮ್ಗೆ ಬ್ಯಾಲೆನ್ಸ್ ಕೊಡೋದಿಲ್ಲ, ಶರೀರ ಬ್ಯಾಲೆನ್ಸ್ ಉಳಿದಿಲ್ಲ ಇದು ಇಲ್ದಿದ್ರೆ. ಆಮೇಲೆ ದೇವರ ಬಗ್ಗೆ ಸಂದೇಹ, ಅವದ್ ಹೆಂಗ ಇದು ಹೆಂಗ ಅದೇ ಇಲ್ಲೈತಿ ಇದು ಇಲ್ತ ಒಟ್ಟ ಅದ ಅರ್ಥವಿಲ್ಲದ ಪ್ರಶ್ನೆಗಳನ್ನ ಹುಟ್ಟಿಕೊಳ್ತಾವ್ರೆ ಅದು ಬ್ಯಾಲೆನ್ಸ್ ಇಲ್ದಿದ್ರೆ. ಆಮೇಲೆ ಕೆಲವೊಬ್ರಿಗೆ ಏನಾಗ್ತೈತಿ, ಬ್ಯಾಲೆನ್ಸ್ ಇದ್ರೆ ಈ ಆಜ್ಞಾಚಕ್ರ ಒಂದು ಸರಿಯಾಗಿ ಒಂದು ಕೆಲಸ ಮಾಡ್ರ ಆ ದೇವ ಸಂದೇಶಗಳು ನಮ್ಮಿಂದ ಬರ್ತಾವ ನೋಡ್ರಿಲ್ಲ, ಅಂದ್ರೆ ಅವ್ರು ಏನ್ ಹೇಳ್ತಾರಲ್ಲ ಅದು ಖರೀ ಆಗ್ತಾವತ್ತ ಏನೋ ಅಂತಾರಲ್ರಿ ಹಂಗ. ಅಂದ್ರೆ ಈಗ ಮೊಹಮ್ಮದ್ ಪೈಗಂಬರ್ ಹೇಳ್ತಿರ್ ನೋಡ್ರದು ಏನಂತಾರು, ನನ್ನೊಳಗ ದೇವ ಸಂದೇಶದಿಂದ ನನ್ನ ಬಾಯಿಂದ ಬರ್ತಾ ಇದ್ದಾವ ಅಂತ ಮೊಹಮ್ಮದ್ ಪೈಗಂಬರ್ ಇಂದ ಹಲವಾರು ಜನರು ಆ ರೀತಿ ಹೇಳ್ತಿದ್ರು. ಮತ್ತ ನಮ್ಮಲ್ಲಿ ಯಾವುದೋ ಒಂದು ಶಕ್ತಿ ಐತಿ, ಯಾರೋ ಒಬ್ಬರು ಅದಾರ, ಯಾರೋ ಒಬ್ರು ಇದ್ದ ಕೃಷಿ ನಮಗ್ ಮಾರ್ಗದರ್ಶನ ಮಾಡ್ತಾ ಇದ್ದಾರ ಅಂತೇ ಕೃಷಿ ನಮ್ಮಲ್ಲಿ ಆತ್ಮ ಶಕ್ತಿ ಆತ್ಮ ವಿಶ್ವಾಸ ಮೂಡ್ತೈತಿ. ಅಂದ್ರೆ ಇದು ಅಧ್ಯಾತ್ಮದಲ್ಲಿ ನಂಬಿಕೆ ಮೂಡ್ಬೇಕಾದ್ರೆ ಆಜ್ಞಾಚಕ್ರದ ಒಂದು ಬ್ಯಾಲೆನ್ಸ್ ನಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ಕೊನೆಯದ ಸಹಸ್ರಾರು ಚಕ್ರ. ಸಹಸ್ರಾರು ಚಕ್ರದ ಹೆಂಗ ಐತಪ್ಪ ಅಂತ ಕೇಳಿದ್ರೆ ಅಲ್ಲಿ ದೇವರೊಂದಿಗೆ ಜೋಡಿಸುವುದು, ಅಂದ್ರೆ ನನ್ನಲ್ಲಿ ದೇವರದನು ದೇವರೊಂದಿಗೆ ನಾನಿದ್ದೇನೆ, ನನ್ನ ಬಿಟ್ಟು ಬೇರೆ ಕಡೆ ಇಲ್ಲ, ಸದಾ ಕಾಲ ನನ್ನ ಉಸಿರಿನಲ್ಲಿ ಉಸಿರಾಗಿದ್ದಾನೆ, ನನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋಡಿದಾಗ ನನಗೆ ದೇವನು ಕಾಣ್ತಾ ಇದ್ದಾನೆ, ಕಿವಿಯೊಳಗೆ ಕಿವಿ ಇಟ್ಟು ಕೇಳಿದಾಗ ನನಗೆ ದೇವನ ಒಂದು ನಾದ ಬರ್ತಾ ಇದೆ, ಇದೆಲ್ಲ ಪರಮಾತ್ಮ ನನ್ನ ಹತ್ರ ಇದ್ದಾನೆ ಅಂತ ಸಹಸ್ರಾರು ಚಕ್ರದ ಒಂದು ಬ್ಯಾಲೆನ್ಸ್ ಇದ್ದಾಗ ಆಗುತ್ತದೆ. ಈ ಮಾತನಾಡುವಂತ ಮಾತುಗಳೆಲ್ಲ ಸತ್ಯವೇ ಇರುತ್ತವೆ, ಅಲ್ಲಿ ಸುಳ್ಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಸದಾ ಕಾಲ ಆನಂದ ಆನಂದಮಯವಾಗಿರೋದು ಅಂತವರು. ಆಮೇಲೆ ಎಲ್ಲರಿಗೂ ಇನ್ನೊಬ್ಬರಿಗೂ ಒಳ್ಳೆಯದು ಆಗ್ಲಿ ಅಂತ ಕಶಿಂದ ಅವರಲ್ಲಿ ಮನಸ್ಸು ಭಾವನೆಗಳು ಆಶೀರ್ವಾದ ಕೊಡುವಂತ ಒಂದು ಶಕ್ತಿ ಅಲ್ಲಿ ಬರ್ತದೆ. ಅಷ್ಟೇ ಅಲ್ಲ, ಅವರಲ್ಲಿ ಶಾಂತಿ ಸಮಾಧಾನ ಧನ್ಯತಾ ಭಾವ ಪ್ರತಿಯೊಂದು ಅವರಲ್ಲಿ ಆಗ್ತದೆ. ಆಮೇಲೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಇದು ಮತ್ ಸಹಸ್ರಾರು ಚಕ್ರದಲ್ಲಿ ಒಂದೆರಡು ನಿಮಿಷ 80 ಮಿಲಿಯನ್ ನರಗಳ ಕಂಟ್ರೋಲ್ ಮಾಡ್ತೈತೆ ಅಂತ ನೋಡ್ರಿ. 80 ಮಿಲಿಯನ್ ನರಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇತ್ರಾಗೈತಿ. ಆಮೇಲೆ 60 ಮಿಲಿಯನ್ ಜೀವಕೋಶಗಳನ್ನು ಸರಿಯಾಗಿ ಕೆಲಸ ನಿರ್ವಹಿಸುತ್ತದೆ. 114 ಚಕ್ರಗಳ ಬ್ಯಾಲೆನ್ಸ್ ಮಾಡ್ತೈತ್ರಿ. ಅಷ್ಟೇ ಅಲ್ಲ, 72,000 ಈ ನಾಡಿಗಳದವಲ್ರಿ, ನಾಡಿಗಳಲ್ಲಿರುವನ್ನು ಸಹಿತ ಬ್ಯಾಲೆನ್ಸ್ ಮಾಡಿ ಅವನ್ನ ಅದ್ಭುತವಾದ ಶಕ್ತಿಯನ್ನು ಕಟ್ಟಕಸಿಂದ ಇದರಿಂದ ಇವು ಎಲ್ಲಾ 7 ಚಕ್ರದಲ್ಲಿ ಇರುವಂತ ಈ ಪಂಚಮಹಾಭೂತಗಳು ಅಷ್ಟೇ ಅಲ್ಲ, ಎಲ್ಲವನ್ನು ನಾವು ಅಡಕ ಮಾಡಿಕೊಂಡು ಅದು ತಿಳಿದುಕೊಂಡು ಅದರಲ್ಲಿ ನಾವು ಆ ಶಕ್ತಿಯನ್ನು ಬಳಸಿಕೊಳ್ಳುವಂತ ಒಂದು ಸರಿಯಾದ ಸಮಯ ಇದೆ. ಇವಾಗ ಸರಿಯಾದ ಸಮಯ ಇದೆ. ಈಗ ಮೊದಲಿನ ಇದ್ರೊಳಗು ರೈತರು ಬೆಳಿಗ್ಗೆ ಎದ್ದು ಕೂಡಲೇ ಹೊಲಕ್ಕೆ ಹೋಗ್ತಿದ್ರು. ಅವಾಗ ಏನಾಗ್ತೈತ್ರಿ, ಮಣ್ಣಿನೊಂದಿಗೆ ಮೊನ್ನೆ ಕೊರೋನಾ ಬಂದಾಗ ಮಣ್ಣಿನಲ್ಲಿ ಓಡಾಡ್ರಿ, ಮಣ್ಣಿನಲ್ಲಿ ಕೈ ಹಾಕ್ರಿ, ಕೊರೋನಾ ಬರುದಿಲ್ಲ ಅಂತ ಹೇಳಿದ್ರು. ರೈತರು ಮಾತ್ರ ಸಾಧ್ಯ ಅಲ್ರಿ, ನಮ್ಮಂಥವ್ರಿಗೆ ಎಲ್ಲಿ ಸಾಧ್ಯ ಐತೆ ಅಂತ ನಾವು ಹೇಳಬಹುದು. ಅದು ಸಹಿತ ಅಂತ ಮಣ್ಣಿನ ಭೂಮಿಯಲ್ಲಿ ಪ್ರತಿಯೊಂದರಲ್ಲಿ ಅಂತ ಒಂದು ಶಕ್ತಿ ಅಡಗಿದ. ಆ ಶಕ್ತಿ ನಾವು ಬಳಸ್ಕೊಳ್ಬೇಕು, ನಾವು ತಿಳ್ಕೊಳ್ಬೇಕು, ನಾವು ನಿರೋಗಿಗಳಾಗಬೇಕು, ಪ್ರಸನ್ನ ಚಿತ್ರ ಆಗಬೇಕು ಅಂದಾಗ ಮಾತ್ರ ನಾವು ಎಲ್ಲರೂ ಒಂದು ಪಂಚಮಹಾಭೂತಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡ ಆ ದೇವನು ಯಾವ ರೀತಿ ಇದನ್ನೆಲ್ಲ ನಿರ್ಮಾಣ ಮಾಡಿದಾನ, ಅವೆಲ್ಲ ಕಾಯ್ತಿರ್ತಾವ್ರೆಲ್ಲ ನಮ್ಮನ್ನು ಬಳಸ್ಕೊಳ್ಳಿ, ನಮಗ್ ಬಳಸ್ಕೊಳ್ಳಿ, ನಮ್ಮನ್ನು ಸ್ವೀಕರಿಸಿ, ನಮಗ್ ಸ್ವೀಕರಿಸಿ ಅಂತೇಳಿ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವ್ರಿ, ನಾವು ಅಲಕ್ಷಣ ಮಾಡ್ತಾ ಇದ್ದೇವೆ, ನಾವು ಸರಿಯಾಗಿ ಆ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ಒಂದು ವಿಚಾರಗಳಾಗ್ಲಿ, ಒಂದು ರೋಗದ ಒಂದು ನಿರ್ಮೂಲನೆ ಆಗ್ಲಿ, ಇದೆಲ್ಲ ನಾವೆಲ್ಲ ಮಾಡ್ಕೊಳ್ಬೇಕಾದ್ರೆ ನಾವು ಸರಿಯಾಗಿ ಪಂಚಭೂತಗಳನ್ನ ನಾವು ಅಳವಡಿಸಿಕೊಂಡು ನಾವು ನೀವು ಎಲ್ಲರೂ ಒಂದು ಒಳ್ಳೆಯ ಒಂದು
ನಡೆಯಲ್ಲಿ ನಾವು ಸಾಗೋಣ ಅಂತ ಹೇಳಿಕೊಂಡ ನನಗಿಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಹಾವತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಗಳಿಗೂ, ಅದೇ ಪ್ರಕಾರ ನಾವು ರಂಗನಾಥ ಗುರುಗಳಿಗೆ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ನಾನು ಈ ಯಾವ ಮಾತುಗಳಿಗೆ ಒಂದು ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದ, ಧನ್ಯವಾದ, ಧನ್ಯವಾದ. ನಮಸ್ತೆ ಮೇಡಮ್. ಇಲ್ಲಿಯವರೆಗೂ ಪಂಚಮಹಾಭೂತಗಳನ್ನ ನಾವು ಯಾವ ರೀತಿ ನಾವು ಪ್ರೀತಿ ಮಾಡ್ಬೇಕು, ಅದರಿಂದ ಇರುವಂತ ಎನರ್ಜಿಯನ್ನ ನಾವು ಯಾವ ರೀತಿ ತಗೋಬೇಕು, ನಮ್ಮಲ್ಲಿರುವಂತ ಪಂಚತತ್ವಗಳನ್ನ ನಾವು ಸ್ಟ್ರಾಂಗ್ ಮಾಡಿಕೊಂಡು ನಮ್ಮ ಚಕ್ರಗಳನ್ನ ಯಾವ ರೀತಿ ನಾವು ಸಕ್ರಿಯಗೊಳಿಸಬೇಕು ಅನ್ನೋದನ್ನ ಅತಿ ವಿವರವಾಗಿ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಯಾರಾದರೂ ಕ್ವಶನ್ ಕೇಳ್ತಾರೆ ಮೇಡಮ್, ಅದಕ್ಕೆ ಸ್ವಲ್ಪ ತಮ್ಮಿಂದ 5 ನಿಮಿಷದಲ್ಲಿ ಆನ್ಸರ್, ಏನಾದ್ರೂ ಕ್ವಶನ್ ಇದ್ರೆ ಮಾಸ್ಟರ್ಸ್ ಕೇಳ್ಬೋದು, ತಾವು ಹ್ಯಾಂಡ್ ರೈಸ್ ಮಾಡ್ರಿ. ಒಂದು 3 ಕ್ವೆಶನ್ ತಗೊಳ್ಳೋಣ, ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ಅದ್ಭುತವಾಗಿದೆ ನಿಮ್ಮ ಜ್ಞಾನ. ಅನ್ನೋದು ಆಳವಾದ ಜ್ಞಾನ ಇದೆ ನಿಮಗೆ. ಓಕೆ, ಅದನ್ನು ಈ ರೀತಿಯಲ್ಲಿ ನಮಗೆಲ್ಲರಿಗೂ ನೀವು ಹಂಚಿದ್ದಕ್ಕೂ ಮತ್ತೊಂದು ಸರಿ ತುಂಬ ಧನ್ಯವಾದಗಳು. ಧನ್ಯವಾದ. ರೈಟ್ ಮಾಸ್ಟರ್ಸ್, ಯಾರಿಗಾದರೂ ಪ್ರಶ್ನೆಗಳಿದ್ದರೆ, ಅನುಭವ ಇಲ್ಲ ಅನಿಸಿಕೆ, ನಿಮ್ಮ ಅನಿಸಿಕೆ ಕೊಡಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಅವರು ಒಂದು 3 ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ತದನಂತರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇವತ್ತಿನ ವಿಶೇಷ ಕಾರ್ಯಕ್ರಮ ಇದೆ, ಈಗಾಗಲೇ ಮೇಡಮ್ ಜಾಯ್ನ್ ಆಗಿದ್ದಾರೆ. ಚಂದನಾ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಸೊ ಅದ್ಭುತವಾದ ಕಾರ್ಯಕ್ರಮ ಈಗ ನಡೆಸ್ಕೊಡ್ತಾರೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಸಾವಿತ್ರಿ ಮೇಡಮ್ ಅವರು ಆನ್ಸರ್ ಮಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸು. ಪಂಚಭೂತಗಳನ್ನ ಇದ್ ಮಾಡ್ಕೊಳ್ಳೋದು, ರಂಗನಾಥ್ ಸರ್ ಕಾಣಿಸೋದು ಮುತ್ತು ರತ್ನ ವಜ್ರಗಳೇ ಅಂತ ಒಂದು ಸಂಪನ್ಮೂಲನೆ ತಂದು ಇಲ್ಲಿ ನಮ್ಗೆ ಇದ್ ಮಾಡ್ತಾರೆ. ನಾವು ರಿಯಲಿ ಇದನ್ನ ನನಗೆ ಅನ್ಸಿದಂಗೆ ನನಗೆ ಇನ್ನೊಂದು 4-5 ಸಲನಾರ ಇದನ್ನ ಕೇಳಿ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಪ್ರಮಾಣದಲ್ಲಿ ನನಗೆ ಇನ್ನೂ ಜ್ಞಾನ ಇಲ್ಲದೆ ಇರೋದ್ರಿಂದ ತುಂಬಾ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದೀರಾ ಮೇಡಮ್. ಈಗ ಎಲ್ಲ ಈಗ ಉದಾಹರಣೆ ಅಗ್ನಿ ಇದನ್ನೆಲ್ಲ ನಾವು ಮಾಡ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಧ್ಯಾನದ ಜೊತೆಗೆ ನಾವು ಆ ಕ್ರಿಯೆಗಳಿಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ಬೇಕಾ ಮೇಡಮ್ ಅಲ್ಲಿ? ಹೌದ್ರಿ, ಸ್ವಲ್ಪ ಅಂದ್ರೆ ನಾವು ಸಹಜವಾಗಿ ನಾವು ಮನೆಯಲ್ಲಿ 4 ಗೋಡೆಗಳಲ್ಲಿ ಮಧ್ಯದಲ್ಲಿ ನಾವು ಕುಳಿತು ನಾವು ಧ್ಯಾನ ಮಾಡೋದಕ್ಕಿಂತರದು ಅನುಕೂಲ ಇದ್ದವರೇ ಅಲ್ಲಿ ಗಾರ್ಡನ್ ಇರ್ತಾವ ಅಥವಾ ಹಿತ್ತಲು ಇರ್ತದ ಅಥವಾ ಹೊರಗಡೆ ಇರ್ತದ. ಎಲ್ಲಾದ್ರಿಂದ ಹೊರಗಡೆ ಕುಂತು ನಾವು ಮಾಡಿದ್ದಾದ್ರೆ ಸಹಜವಾಗಿ ನಮ್ಮೊಳಗೆ ಅದು ಎಲ್ಲ ಪಂಚಮಹಾಭೂತಗಳು ಅಳವಡ್ತಾವ ಅಂತ ನಾನು ಇಲ್ಲಿ ಹೇಳ್ಬಹುದು. ಆಮೇಲೆ ಇನ್ನೊಂದೇನ್ರಿ, ಇದು ಆಕಾಶ ತತ್ವ. ಬರೀ 3 ನಿಮಿಷ ನಮಗೆ ಸಮಯ ಮಾಡಿಕೊಂಡು ಆಕಾಶದ ಒಂದು ಬರೇ ಒಂದು 3 ನಿಮಿಷದಲ್ಲಿ ನಮ್ಮಲ್ಲಿ ಎಷ್ಟೊಂದು ರೋಮಾಂಚನ ಆಗ್ತದಂತ ಕೃಷಿಂದ ನಾವು ಚಲ ಇದನ್ನ ಕಾರ್ಯರೂಪದಲ್ಲಿ ತಂದು ಅನುಭವಿಸಿ. ನಾವು ಪ್ರತಿನಿತ್ಯ ಮಾಡೋದ್ರಿಂದ ಎಷ್ಟೊಂದು ನಮ್ಮಲ್ಲೇ ಈ ವಯಸ್ಸಿನಲ್ಲಿ ಬಿಪಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ನಾವು ಎಷ್ಟೊಂದು ಒಂದು ಚುರುಕಾಗಿ ನಮ್ಮ ಇನ್ನೂ ಉತ್ಸಾಹ ಮೂಡ್ತದ್ರಿ, ಇನ್ನೂ ಏನಾದ್ರೂ ಮಾಡಬೇಕಂತ ಹೇಳಿದ್ರು. ಅದೇ ಪ್ರಕಾರ ಪ್ರತಿಯೊಬ್ಬರಲ್ಲಿ ಆಗುತ್ತೆ ಅಂತ ಏಕೆಂದ್ರೆ ನೀವು ಒಂದು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಓಕೆ ಓಕೆ, ಅಂದರೆ ಹೆಚ್ಚು ಧ್ಯಾನದಲ್ಲಿ ಪ್ರಕೃತಿ ಜೊತೆ ಮಾಡಬೇಕು. ಸೇರಬೇಕಷ್ಟೆ. ಓಕೆ ಮೇಡಮ್, ತುಂಬ ಒಳ್ಳೆಯ ವಿಚಾರವನ್ನು ಕೊಟ್ಟಿದ್ದೀರಾ. ಮುಂದೆ ಇನ್ನೂ ಹೆಚ್ಚೆಚ್ಚು ವಿಚಾರ ನಿಮ್ಮಿಂದ ನಮಗೆ ಸಿಗಲಿ ಮೇಡಮ್. ಸರ್, ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕತ್ತೀನಿ. ಧನ್ಯವಾದ. ಅವಕಾಶ ಸಿಕ್ಕರೆ ಮತ್ತೆ ಇನ್ನು ಏನಾದ್ರೂ ನಿಮ್ಮಿಂದ ನಾವು ಸ್ವೀಕಾರ ಮಾಡೋಣ, ನಮ್ಮಿಂದ ನೀವು ಸ್ವೀಕಾರ ಮಾಡೋಣ. ಎಲ್ಲರೂ ಒಂದು ಜ್ಞಾನದ ಒಂದು ಬುಗ್ಗೆಗಳಾಗಿ ಚಿಮ್ಮೋಣರು, ಎಲ್ಲರೂ ಕಾರಂಜಿ ಅಂತ ಚಿಮ್ಮೋಣರು. ಓಕೆ ಮೇಡಮ್, ತುಂಬ 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 ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಶಾಂತ ಮೇಡಮ್ ಮಾತಾಡಿ. ಸೀತಾ ಕೂತೈತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಕೇಳೋ ಕ್ವಶನ್ ರುವಾಣಿ ಮೇಡಮೇ ಕೇಳಿದ್ರು, ಅದರಲ್ಲೇ ಉತ್ತರ ಇತ್ತು. ಆಗಿನ ಕಾಲದಲ್ಲೆಲ್ಲ ಬಗ್ಗಿ ರಂಗೋಲಿ ಹಾಕ್ತಾ ಇದ್ರು, ಅದೆಲ್ಲ ಎಲ್ಲ ನಾನು ಚಿಕ್ಕ ಹುಡುಗಿ ಇದಾಗ ರಂಗೋಲಿ ಹಾಕ್ತಾ ಇದ್ದಿದ್ದು, ಹಿತ್ತಲು ಗಿಡದಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಎಲ್ಲ ನೆನಪು, ಹಳೆಯ ನೆನಪು ಮರುಕಳಿಸ್ತು. ಇವಾಗ ರಂಗೋಲಿ ಹಾಕ ಎಲ್ಲ ಬರೀ ಟೈಲ್ಸು, ಆಚೆಗಡೆ ಬಿಲ್ಡಿಂಗು ಏನೂ ಇಲ್ಲ. ಅದೆಲ್ಲ ನೋಡ್ಕೊಂಡು ನಾವು ಎಷ್ಟು ಇದರಲ್ಲಿ ಇಳಿದು ಹಿಂದುಳಿದು ಬಿಟ್ಟಿದ್ದೀವಿ ಅನ್ನೋ ಒಂದು ಇದನ್ನ ನೋಡ್ಕೊಂಡು ನೆನ್ಸ್ಕೊಂಡು ಬೇಜಾರು ಸಹ ಆಯ್ತು. ತುಂಬಾ ಚೆನ್ನಾಗಿತ್ತು
ಮಾತು ಚಿಕ್ಕವ್ರಿ ಬೇಕಾದ್ ನೋಡ್ರಿ ನಾವು ಪ್ರಾಕ್ ಹಾಕೋತಿದ್ವಿ, ಅದ್ರ ತುಂಬಾ ನಾವು ಮಣ್ಣು ಹಾಕೊಂಡು ಎಲ್ಲಾ ಕಡೆ ಹೀಗೆಲ್ಲ ಗುಂಪು ಹಾಕೋತ ಹೋಗ್ತಿದ್ರು. ಯಾರು ನಮ್ಮ ಮನೇಲಿ ಏನ್ ಹೇಳ್ತಿರ್ಲಿಲ್ಲ, ಅದು ಗಲೀಜ ಅದು ಹೊಲಸ ಅಂತ ಹೇಳ್ತಿರ್ಲಿಲ್ಲ ನಮ್ಮ ತಾಯಿ ತಂದೆರೆ. ಯಾಕಂದ್ರೆ ಒಂಥರ ನಮಗೆ ಏನೋ ಉತ್ಸಾಹ, ಏನೋ ಒಂದು ಹಂಚು, ಆಮೇಲೆ ಗಿಡಗಳ ಎಲೆಗಳನ್ನ ತಗೊಂಡು ಆಟ ಆಡ್ತಿದ್ರಿ ನಾವು. ಎಂತ ಒಂದು ಆನಂದ ಮುಗಿತ್ರಿ, ಅಂತ ಆನಂದ ಕ್ಷಣಗಳನ್ನ ನೆನೆಸ್ಕೊಳ್ಳೋದನ್ನು ಒಂದು ನಮ್ಮದು ಭಾಗ್ಯ ಅಂತ ಹೇಳ್ಬೋದು. ಭಾಗ್ಯ ಗಿಡ ಮರಗಳನ್ನ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಅವಾಗೆಲ್ಲ ಮನೆ ಮುಂದೆ ಎಲ್ಲ ಬೆಳೀತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಅದೆಲ್ಲ ಜ್ಞಾಪಕ ಬಂದು ಮತ್ತೆ ಬ್ಯಾಗ್ ಹೋಗಿದಂಗ ಆಯ್ತು ಮ್ಯಾಮ್. ತುಂಬಾ ತುಂಬಾ ಧನ್ಯವಾದಗಳು, ಚೆನ್ನಾಗಿತ್ತು ಮ್ಯಾಮ್ ನಿಮ್ಮ ಒಂದು ಮಾಹಿತಿಗಳು, ಸಲಹೆಗಳು, ಅಳವಡಿಸ್ಕೊಳ್ಳೋ ರೀತಿ, ಪಂಚಭೂತಗಳನ್ನ ನಮ್ಮ ದೇಹದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್. ತುಂಬಾ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು, ಧನ್ಯವಾದಗಳು, ಖುಷಿಯಾಗಿ. ಸೊ ಓಕೆ ಮೇಡಮ್, ಮುಂದೆ ಕೊಡ್ಸೋಣ. ಸೊ ಮುಂದೆ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸಾವಿತ್ರಿ ಮೇಡಮ್, ಧನ್ಯವಾದ. ನಮಸ್ತೆ.